Good morning, sir. Morning. Good morning. Very good morning, friends. Please be seated. My dear friends, on this special occasion, I want to congratulate all of you. Our company has successfully completed 5 years of journey. Thank you for your support. Sound kuda on powerful energy. Now receive maado voice call anne energy a convert maadidre mobile battery taanage charge aagutte anustu. Takshana bage tale kedisukonde research maade. Haglu ratri kashta pottu project ready maade. ನನ್ನ ಐಡಿಯಾ ಸಕ್ಸಸ್ ಆಯ್ತು. ಅದ್ರ ಪ್ರತಿಫಲನೇ ಈ ಹಲೋ. ಸೇ ಹಲೋ ಚಾರ್ಜ್ ಯುವರ್ ಮೊಬೈಲ್. ಇವತ್ತು ಕೋಟ್ಯಾಂತರ ಜನ ನಮ್ಮ ಅಪ್ಲಿಕೇಶನ್ನ ಉಪಯೋಗಿಸ್ಕೊಂಡು ಚಾರ್ಜರ್ ಕಿರಿಕಿರಿ ಇಲ್ಲದೆ ಆರಾಮಾಗಿದ್ದಾರೆ. ನಮ್ಮ ಕಂಪ್ನಿ ಅಗಾಧವಾಗಿ ಬೆಳೆದಿದೆ. ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಫೆಸಿಲಿಟಿ ಇದ್ದಿದ್ದು ಸ್ಮಾರ್ಟ್ಫೋನ್ಗಳಿಗೆ ಮಾತ್ರ, ಆರ್ಡಿನರಿ ಮೊಬೈಲ್ಗಳಿಗೆ ಆಗ್ತಿರಲಿಲ್ಲ. ಆದರೆ ಈಗ ಎಲ್ಲ ಬ್ರ್ಯಾಂಡ್ ಮೊಬೈಲ್ಗಳಿಗೂ ಮ್ಯಾನುಫ್ಯಾಕ್ಚರ್ ಮಾಡೋವಾಗಲೇ ನಮ್ಮ ಅಪ್ಲಿಕೇಶನ್ ಇನ್ಬಿಲ್ಟ್ ಮಾಡಿದ್ರೆ ಹಲೋ ಅಂತ ವಾಯ್ಸ್ ಬಂದ ತಕ್ಷಣ ಮೊಬೈಲ್ ಚಾರ್ಜ್ ಆಗುತ್ತೆ. ಇನ್ನು ಮುಂದೆ ಯಾವುದೇ ಮೊಬೈಲ್ಗಳಿಗೂ ಚಾರ್ಜರ್ ಅವಶ್ಯಕತೆ ಇಲ್ಲ. ಏಯ್, ಯಾವಾಗ ಬಂದೆ? ಮಾವಂಗ್ ಹೇಳದೆ ಬಂದ್ಬಿಟ್ಟಿದ್ಯಾ? ಹೂ ಕಣು, ನಾನ್ ಕಾಲ್ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಅಂತ್ಯಾ ಅಲ್ವೋ? ನನ್ ಮೇಲ್ ಕಳ್ಸಿದ್ರೆ ವಾರ ಆದ್ರೂ ರಿಪ್ಲೈ ಮಾಡಲ್ಲ ನೀನು. ಅದಕ್ಕೆ ಕಾಲು ಬೇಡ ಮೇಲು ಬೇಡ, ನನ್ ತಮ್ಮನ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡೋಣ ಅಂತ ಬಂದೆ. ನೀನ್ ಒಬ್ಳೆ ಬಂದ? ಇಂಡಿಯಾದಲ್ಲೇ ಒಬ್ಳೆ ಓಡಾಡ್ತಿರ್ಲಿಲ್ಲ, ಇನ್ನ ಮಲೇಷ್ಯಾದಲ್ಲಿ ಒಬ್ಳೆ ಓಡಾಡ್ತಾಳ ನಿಮ್ ಅಕ್ಕ. ಗಾರ್ಡ್ ತರ ಗಂಡ ಇರುವಾಗ ನಾನು ಒಬ್ಳೆ ಯಾಕ್ ಬರ್ಲಿ ಅಂತ ಕೇಳು. ಓ ಕೇಳದೆ ಬಾವಾ, ಇಂಡಿಯಾಲಿ ಗಾರ್ಡ್ ಆಗಿದ್ ಗಂಡ ಮಲೇಷಿಯಾಗ್ ಬಂದಿದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಆಗುತ್ತೆ. ಎಷ್ಟು ದಿನ ಆಯ್ತು ಎಲ್ರು ಹೀಗೆ ಒಟ್ಟಿಗೆ ಕೂತು ನಗ್ನಗ್ತಾ ಊಟ ಮಾಡಿ. ಎಲ್ರು ಬಿಸಿ ಬಿಸಿ ಬಿಸಿ, ನೀನಿದ್ದಾಗ ಇವ್ರು ಬರಲ್ಲ, ಇವ್ರು ಬಂದಾಗ ನೀನಿರಲ್ಲ. ಅದಕ್ಕೆ ಇವತ್ತು ಎಷ್ಟೊತ್ತೇ ಆದ್ರೂ ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ನಿನ್ ಅಕ್ಕ ಬಾವ ಕಾಯ್ತಾ ಕೂತಿದ್ದಾರೆ. ಏನಕ್ಕ, ಏನೇ ಗುಡ್ ನ್ಯೂಸ್? ಹೂ ಕಣು, ಗುಡ್ ನ್ಯೂಸ್. ವಾವ್, ಕಂಗ್ರಾಚುಲೇಷನ್ ಬಾವಾ. ಏನೋ ಮೇಲಾ ಫಿಮೇಲಾ? ಏನದು ಮೇಲು ಫಿಮೇಲು ಅಂದ್ರೆ? ನಮ್ ಪುಟ್ಟಿಗೆ ತಮ್ಮನೋ ತಂಗಿನೋ ಅಂತ ಕೇಳ್ದೆ. ತಮ್ಮನೂ ಅಲ್ಲ ತಂಗಿನೂ ಅಲ್ಲ, ನಿನ್ ಮದ್ವೆ ವಿಷಯ ಮಾತಾಡ್ತಿರೋದು. ಹೌದು ಕಣೋ, ನಿಮ್ ಅಕ್ಕ ಬಾವಂಗೆ ಒಂದ್ ಒಳ್ಳೆ ಸಂಬಂಧ ನೋಡಿ ಅಂತ ನಾನೇ ಹೇಳಿದ್ದು. ಮದ್ವೆಗೆ ಏನ್ ಅರ್ಜೆಂಟ್ ಅಮ್ಮ? ನಿನಗಿಲ್ಲಪ್ಪ, ಆದ್ರೆ ನಮ್ ಡಾಕ್ಟರ್ ಯೋಗೀಶ್ ಇದ್ರಲ್ಲ ಅವ್ರಿಗೆ ಅರ್ಜೆಂಟ್ ಇದೆ. ಯಾಕೆಂದ್ರೆ ಅವ್ರ ಮಗಳು ಈಶಾನ್ಯ, ಅದೇ ನಿನ್ ಗೊತ್ತಲ್ಲ, MBBS MD ಕೋರ್ಸ್ ಮುಗಿಸಿದಾಳೆ. ನೀನ್ ಹೂ ಅಂದ್ರೆ ಮದ್ವೆ ಡೇಟ್ ಫಿಕ್ಸ್ ಮಾಡೋದೆ. ಏನೆಲ್ಲ ಪ್ಯಾಕೇಜ್ ಸಮೇತ ಬಂದಿರೋ ತರ ಇದೆ? ಅಲ್ಲ ಕಣೋ, ನನಗಿರೋದು ನೀನೊಬ್ನೇ ತಮ್ಮ. ಎಷ್ಟ್ ದಿನ ಅಂತ ಹೀಗೆ ಇರ್ತೀಯಾ? ಅಚೀವ್ಮೆಂಟ್ ಅಚೀವ್ಮೆಂಟ್ ಅಂತ ಎಲ್ಲ ಸಾಧನೆನೂ ಮಾಡಿದ್ಯಾ. ನಿನಗ್ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಇಷ್ಟ ದಿನ ನಿನ್ ಮದ್ವೆ ವಿಷಯ ಎತ್ತಿಲ್ಲ ಗೊತ್ತಾ? ಅದೆಲ್ಲ ಗೊತ್ತಿಲ್ಲಪ್ಪ, ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ಶುಕ್ರವಾರನೇ ಎಂಗೇಜ್ಮೆಂಟ್. ಹೌದಮ್ಮ. ಬ್ಯೂಟಿಫುಲ್ ಪ್ಲೇಸ್ ಕೃಷ್ಣ. ಈ ತರ ಎತ್ತರವಾದ ಪ್ಲೇಸ್ ಅಲ್ಲಿ ನಿಂತಾಗ ಸಾಮಾನ್ಯವಾಗಿ ಎಲ್ರಿಗೂ ಏನನ್ಸುತ್ತೆ ಹೇಳು? ಏನನ್ಸುತ್ತೆ? ಅಪ್ಪಿತಪ್ಪಿ ಕಾಲ್ಜಾರ್ ಕೇಳಿದ್ರೆ ಮನೆ ಮುಂದೆ ಹೋಗಿ ಹಾಕೊಳ್ಳೋ ಪ್ರೋಗ್ರಾಮ್ ಆಗದೆ ಇರ್ಲಿ ಅನ್ಸುತ್ತೆ. ಹೇ ತೂ, ಎಷ್ಟು ಅನ್ರೊಮ್ಯಾಂಟಿಕೋ ನೀನು. ಇಂಥ ಜಾಗದಲ್ಲಿ ನಿಂತ್ಕೊಂಡು ನಮ್ ಹೃದಯಕ್ಕೆ ತುಂಬಾ ಹತ್ರ ಆದವ್ರ ಹೆಸರನ್ನ ಜೋರಾಗಿ ಕಿರ್ಚ್ಬೇಕು ಅನ್ಸಲ್ವಾ? ಓ, ನಿನ್ಗೆ ಹಾಗನ್ಸುತ್ತಾ? ಸರಿ ಕಿರ್ಚು. ಓಕೆ. ನೀನು ಕೂಗು. ನಾನಾ? ಹಾ. ಓಕೆ. ಈಶಾನ್ಯ, ಕೃಷ್ಣ, ಈಶಾನ್ಯ, ನಂದಿನಿ. Nothing.
ಆ ನಂದಿನಿ ಯಾರು? ಈಗ ಯಾಕದೆಲ್ಲ? ನಿನ್ ಜೊತೆ ಇಡೀ ಜೀವನ ಹಂಚ್ಕೊಳ್ಳೋಕ್ ಹೊರಟಿರೋ ನನ್ಗೆ ನಿನ್ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಹಕ್ಕು ಎರಡೂ ಇದೆ. ಹಾಗಂತ ಒತ್ತಾಯ ಏನಿಲ್ಲ. ನಿಂಗೆ ಹೇಳ್ಬೇಕು ಅನ್ಸಿದ್ರೆ ಹೇಳು, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಕಿಚ್ಬಿಡಿ, ಸೈಲೆಂಟ್ ಆಗಿರಿ. ಬಂದ್ರೆ ಹೋಗೋಣ. ಶಬ್ದ ಮಾಡಿದ್ರೆ ಒಬ್ಬೊಬ್ರನ್ನು ಕೊಚ್ಚಾಕ್ಬಿಡ್ತೇನೆ. ನಿಮ್ ಮೊಬೈಲ್, ಚೈನ್, ವಾಚು ಎಲ್ಲ ಇದ್ರಲ್ಲಿ ಹಾಕಿ. ಹಾಕಿದ್ರಲ್ಲಿ ಹಾಕೋ ಬೇಗ.
ತೊಳೆ ನಿಮ್ ಬ್ಯಾಗ್. ಥ್ಯಾಂಕ್ಸ್ ಅ ಲಾಟ್. ಐ ಲವ್ ಯು. ವಾಟ್? ಐ ಲವ್ ಯು ರೀ. ನೋಡಿದ ತಕ್ಷಣ ಲವ್? ಹೌದು, ನೋಡಿದ ತಕ್ಷಣ ಹುಟ್ಟೋದೇ ಲವ್. ನೀವು ಯಾರು, ಏನು, ಎಷ್ಟು ಕೋಟಿಗೆ ತೂಕ್ತೀರಾ ಅಂತ ಅಳದು ಸುರಿದು ಲವ್ ಮಾಡ್ತೀನಿ ಅಂದ್ರೆ ಅದು ಲವ್ ಆಗಲ್ಲ, ಬಿಸ್ನೆಸ್ ಆಗುತ್ತೆ. ಏನಂತೀರಾ ಸಿಸ್ಟರ್ಸ್? ಕರೆಕ್ಟ್ ಕರೆಕ್ಟ್. ಭೂಮಿ ಮೇಲೆ ಬೀಳೋ ಮೊದಲನೇ ಮಳೆ ಹನಿ, ನೋಡಿದ ತಕ್ಷಣ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟಲ್ಲಿ ಸೀಲ್ ಹೊತ್ತೋ ಆ ಮೊದಲನೇ ಪ್ರೀತಿ, ಇವೆರಡರದು ಥ್ರಿಲ್ಲೇ ಥ್ರಿಲ್ ರೀ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸುಮ್ಮನೆ ವರ್ಷಾನುಗಟ್ಟಲೆ ಫೋನು, ವೈಬರು, ವಾಟ್ಸಪ್ಪು, ಮೆಸೇಜು ಅಂತ ಮೆಂಟ್ಲಾಗಿ ನಮ್ಮ ಲವ್ನ ಹೇಳೋಷ್ಟರಲ್ಲಿ ಇನ್ನೊಬ್ಬ ಯಾವನೋ ಬಂದು ನಮ್ಮ ಹುಡುಗಿನ ಎತ್ತಾಕೊಂಡು ಹೋಗ್ತಾನೆ. ಆಮೇಲೆ ಕೈಯಲ್ಲಿ ಫುಲ್ ಬಾಟ್ಲು, ಬಾಯಲ್ಲಿ ಸಿಗರೆಟ್, ಫೇಸ್ಬುಕ್ ಅಲ್ಲಿ ಪೇಜ್ ಗಟ್ಟಲೆ ಫಿಲಾಸಫಿ, ಇವೆಲ್ಲ ಬೇಕಾ ನಮ್ಗೆ? ನನಗೆ ಮೆಂಟ್ಲ ಅಂತ. ಹಲೋ ಹಲೋ, ನೋ ಲೂಸ್ ಟಾಕ್ಸ್ ಪ್ಲೀಸ್. ಅವನು ಲೂಸ್ ಅಲ್ಲ, ಈಸ್ ಮಿಸ್ಟರ್ ಪರ್ಫೆಕ್ಟ್. ಅವನು ಹೇಳಿದ್ದೇ ಮಾಡ್ತಾನೆ, ಮಾಡೋದನ್ನೇ ಹೇಳ್ತಾನೆ. ಬೇಗ ಒಪ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೇದು. ಶಟ್ ಅಪ್. ಏನೋ ಹೆಲ್ಪ್ ಮಾಡಿದ್ನಲ್ಲ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಲವ್ ಅಂತೆ ಲವ್. ಇಡಿಯಟ್. ಬಂದ್ರೆ ಹೋಗೋಣ. ಹಲೋ ಹಲೋ, ರೇ ರೇ ನಿಂತ್ಕೊಳ್ರಿ. ಹಲೋ, ನಿಮ್ ಮನೆ ಅಡ್ರೆಸ್ ಆದ್ರೂ ಹೇಳ್ಬಿಟ್ಟು ಹೋಗ್ರಿ. ಯಾಕೆ ಹುಡ್ಕೊಂಡ್ ಬರಕ? ಸರಿ ಬೇಡ, ನಿಮ್ ಫೋನ್ ನಂಬರ್ ಆದ್ರೂ ಕೊಡಿ. ನೋ ಸರ್, ನಿಮ್ ಹೆಸರಾದ್ರೂ ಹೇಳ್ಬಿಟ್ಟು ಹೋಗ್ರಿ. ನೋ ವೇ. ಹೋಗ್ಲಿ, ನಿಮ್ ಅಕ್ಕನ ಹೆಸರಾದ್ರೂ ಹೇಳಮ್ಮ. ಬೇಡ, ನಿಮ್ ಅಮ್ಮನ ನಂಬರ್ ಆದ್ರೂ ಕೊಡಮ್ಮ. ಏಯ್ ಯಾಕೋ, ನಾನು ನಿಮ್ ಲವ್ ವಿಷಯ ಮಾತಾಡೋಣ ಅಂತ. ಮಿಸ್ ಸೂಪರ್ ಆಗಿದಲ್ಲ ಲಗುರು, ಅದಕ್ಕೆ ಅಲ್ಲ ಪ್ರಪೋಸ್ ಮಾಡಿದ್ದು. ಅಯ್ಯಯ್ಯಯ್ಯೋ, ಆ ಕಣ್ಣು, ಆ ಕೆನ್ನೆ, ಆ ತುಟಿ, ಹಂಗೆ ಹತ್ರ ಹೇಳ್ಕೊಂಡು ಲಚಲ ಚಲ್ಲ ಅಂತ ಕಿಸ್ ಮಾಡ್ತಾ ಇದ್ರೆ ಅವನ ಯಾಕ? ನನ್ನ ಮಗನೇ ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನೀನ್ ಕಿಸ್ಸು ಅಂತ ಹೇಳ್ತಿದ್ಯಾ? ನನ್ನ ನಿಮ್ಮ ಹುಡುಗಿ ಬಗ್ಗೆ ಎಲ್ಲ ಕಣ ಮಾತಾಡಿದ್ದು, ಪಕ್ಕದಲ್ಲೊಂದಿತ್ತು ನೋಡು ಅಂದ್ರ ಗಂಬ ಗೋಲ್ಕೊಂಡ ಡೂಮ್ ಇದ್ದಂಗೆ, ಅದ್ರ ಬಗ್ಗೆ ಕಣ ಮಾತಾಡಿದ್ದು. ಏನ್ ಬ್ಯಾಕು ಅದು, ಮಿಸ್ ಆಗೋಯ್ತಲ್ಲ, ಹೆಂಗ ಹುಡ್ಕೋದು? ಟೆನ್ಷನ್ ತಗೋಬೇಡ, ಭೂಮಿ ಗುಂಡುಗಿದೆ ಗುಂಡುಗಿದೆ, ಎಲ್ಲಾದ್ರೂ ಸಿಕ್ಕೇ ಸಿಕ್ತಾ. ಇದ್ರ ಬ್ಯಾಕ್ ಗುಂಡುಗಿದೆ, ಬೇಗ ಹುಡ್ಕಣ. ನನ್ ಫ್ರೆಂಡ್ಗೆ ಐ ಲವ್ ಯು ಹೇಳ್ತೀಯಾ? ಯಾರೋ ನಿನ್ ಫ್ರೆಂಡ್? ನಂದಿನಿ. ಯಾವ ನಂದಿನಿ? ಕಳ್ಳನ್ ಕೈಯಿಂದ ಬ್ಯಾಗ್ ಕಿತ್ಕೊಂಡು ತಂದು ಕೊಟ್ಬಿಟ್ರೆ ನೀನ್ ಹೀರೋನಾ? ನಾನ್ ಯಾರು ಗೊತ್ತಾ? ವಿಕ್ಕಿ, ವಿಕ್ರಮ್. ಇಡೀ ನಿಟ್ಟೆ ಕಾಲೇಜಲ್ಲಿ ಪ್ಯೂನಿಂದ ಹಿಡಿದು ಪ್ರಿನ್ಸಿಪಾಲ್ ವರ್ಗೂ ನನ್ನ ಹೆಸರು ಕೇಳಿದ್ರೆ ಗಡಗಡ ಅಂತ ನಡಕ್ತಾರೆ. ಅಂತದ್ರಲ್ಲಿ ನನ್ ಫ್ರೆಂಡ್ಗೆ ಬಂದು ಐ ಲವ್ ಯು ಹೇಳಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಏನೋ ನಗ್ತೀಯಾ? ಏಯ್, ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ವೆರಿ ಮಚ್. ನೆನ್ನೆ ಅವಳು ನೋಡಿದಾಗಿಂದ ಅವಳ ಹೆಸರು ಅಡ್ರೆಸ್ಸು ಹೇಗಪ್ಪ ತಿಳ್ಕೊಳ್ಳೋದು ಅಂತ ತಲೆಗೆ ಬೇಜಾನ್ ಹುಳ ಬಿಡ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ಪೋಸ್ಟ್ಮ್ಯಾನ್ ತರ ಬಂದು ಪೂರ್ತಿ ಡೀಟೇಲ್ಸ್ ಕೊಟ್ಬಿಟ್ಟೆ. ಲವ್ ಯು ಬಾಸ್. ಅಣ್ಣ, ಏನಣ್ಣ ಇದು? ಮಿಸ್ ಕಾಲ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಾಗಾಯ್ತಲ್ಲ ಅಣ್ಣ. ಏಯ್ 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 ಏಯ್, ಅಡ್ರೆಸ್ ಸಿಕ್ತು ಅಂತ ಕಾಲೇಜ್ ಹತ್ರ ಏನಾದ್ರೂ ಬಂದ್ರೆ ಅಡ್ರೆಸ್ ಗಿಲ್ದಂಗ್ ಹೋಗ್ಬಿಡ್ತೀಯ? ಇಲ್ಲ ಬಾಸ್, ನಿಮ್ ಕಾಲೇಜ್ ಹತ್ರ ಬರಲ್ಲ. ನಿಮ್ ಕಾಲೇಜಿಗೆ ನಾನು ಅಡ್ಮಿಷನೇ ತಗೊಂಡ್ಬಿಡ್ತೀನಿ. ಲವ್ ಅಟ್ ಫಸ್ಟ್ ಸೈಟ್ ಬಾಸ್. ಅವಳು ನೋಡಿದ ತಕ್ಷಣ ಲವ್ ಮಾಡಿದ್ರೆ ಇವಳನ್ನೇ ಲವ್ ಮಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ
ಅವಳು ನೋಡಿದ ನೆನಪನ್ನೇ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಇಡೀ ಲೈಫ್ ಕಳಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಬಾಸ್, ಅಯ್ಯೋ ನಿನ್ನಲ್ಲಿ ನಮ್ಮ ಅಣ್ಣನ್ಗೆ ರಿವರ್ಸ್ ಮಾತಾಡ್ತೀನೋ? ನಮ್ಮ ಅಣ್ಣ ಕೈ ಎತ್ತಿದ್ರೆ ಕಳ್ದೋಗ್ಬಿಡ್ತೀಯ. ಈ ಕೃಷ್ಣ ಒಂದ್ಸಲಿ ಫಿಕ್ಸ್ ಆದ್ಮೇಲೆ ನನ್ನ ಮಾತು ನಾನೇ ಕೇಳಲ್ಲ. ಹುಷಾರ್. ಅಲ್ಲ ಕಣೋ, ನಿನ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ? ಯಾಕೋ ಕಾಲೇಜ್ ಚೇಂಜ್ ಮಾಡ್ತಾ ಇದ್ಯಾ? ಅಲ್ಲಿ ಟೀಚಿಂಗ್ ಸರಿ ಇಲ್ಲ ಅಂತ ಹೇಳದ್ನಲ್ಲೇ. ಕಷ್ಟಪಟ್ಟು ಓದಿದ್ರೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ನಾನ್ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಓದಿ ಬಿಎ ಪಾಸ್ ಮಾಡಿಲ್ವಾ? ಸಿಸ್ಟರ್, ತಮ್ದು ಬಿಎ, ನಮ್ದು ಬಿ, ನಿಮ್ದು ಹಿಸ್ಟ್ರಿ, ನಮ್ದು ಕೆಮಿಸ್ಟ್ರಿ. ಸುಮ್ನೆ ಬಿಲ್ಡ್ ಅಪ್ ಕೊಡ್ಬೇಡ ಕಣೋ. ನಿನ್ ತರ ಬಿ ಮಾಡೋರು ಮನೆಗೊಬ್ರು ಸಿಗ್ತಾರೆ. ಏ, ಯಾಕೆ ಅವನ ಜೊತೆ ಜಗಳ ಆಡ್ತಿದ್ಯಾ? ಅವನ ಓದು, ಅವನಿಗೆ ಗೊತ್ತಿಲ್ವಾ? ಟೀಚಿಂಗ್ ಚೆನ್ನಾಗಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ? ಅಯ್ಯೋ, ಟ್ಯೂಷನ್ ಹೋಗ್ಲಿ ಬಿಡಮ್ಮ, ಹಾಗಂತ ಕಾಲೇಜ್ ಚೇಂಜ್ ಮಾಡೋದಾ? ನನ್ನ ಇಷ್ಟ ಕಣೆ, ನಿನಗೆ ಯಾಕೆ ಊರಿ? ಅವಳು ಇಂಜಿನಿಯರಿಂಗ್ ಓದಿಲ್ವಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ಕಿಚ್ಚು. ನೀ ತಗೋಪ್ಪ ಗಟ್ಟಿ ಹಾಲು. ಕೊಡು ಕೊಡು, ಗಟ್ಟಿ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಎಲ್ಲ ತಿಂದು ಚೆನ್ನಾಗಿ ಮೈ ಬೆಳೆಸ್ಕೊಳ್ಳಿ. ಮೈ ಮಾತ್ರ ಅಲ್ಲಮ್ಮ, ಬುದ್ಧಿ ಬೆಳಿಬೇಕು ಅಂದ್ರೆ ಅದನ್ನೆಲ್ಲ ತಗೊಳ್ಳೇಬೇಕು. ಇಂಜಿನಿಯರ್ ಓದೋದು ಅಂದ್ರೆ ಸುಮ್ಮನೆ ಅನ್ಕೊಂಡ್ಬಿಟ್ಟಿದೀಯಾ? ತಗೋ ಮಗನೆ, ನಿನ್ ಕಾಲೇಜ್ ಫೀಸ್, ನೀನ್ ಇಷ್ಟಪಟ್ಟಿರೋ ಕಾಲೇಜ್ಗೆ ಸೇರ್ಕೊಂಡು ಚೆನ್ನಾಗಿ ಓದು. ಅಪ್ಪ, ಮತ್ತೆ ಸಾಲನಾ? ಸಾಲನ ಸೋಲನು? ನನ್ನ ಮಗ ಇಂಜಿನಿಯರ್ ಆದ್ಮೇಲೆ ಸಾಲ ತೀರಿಸೋದು ಯಾವ ಮಹಾ ಲೆಕ್ಕ ಮಗಳೇ? ಡಾಲರ್ ಡಾಲರ್ ಲೆಕ್ಕದಲ್ಲಿ ಸಂಪಾದನೆ ಮಾಡ್ತಾನೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅವಳು ಟೆನ್ಷನ್ ಅದಕ್ಕಲ್ಲಪ್ಪ, 25 ನೀನ್ ಅವಳಿಗೆ ಮದುವೆ ಮಾಡಿಲ್ವಲ್ಲ, ಅದಕ್ಕೆ ಸಿಕ್ ಸಿಕ್ತವ್ರ ಮೇಲೆ ಎಗರ ಆಡ್ತಾಳೆ ಅಲ್ವೇನೆ? Hi boys. Hi. Hi girls. Hi. I am newly admitted. Hello, 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 hello. Nan lecturer alla. Student. My name is Linga, 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 Linga. Hello. This is Engage. I am teenage. Yes. Goya. Vaku. Nanna madhuvag nodi. Barustini. Vaku. ಿದಿರಲ್ಲ ಸಾರಿ ಸರಿ, ನೀವ್ ಯಾರಿಗೂ ಎಂಗೇಜ್ ಆಗಿಲ್ಲ ತಾನೇ? ಅವ್ರುಗಳ ತರ ಸೂಪರ್. ಕೈಕೊಡಿ ಕೈಕೊಡಿ. ಥ್ಯಾಂಕ್ ಯು. ಬಂದ ಹಾಯ್ ನಂದಿನಿ. ಯಾಕೆ ಮುಖಕ್ಕೆ ಬುಕ್ ಮುಚ್ಕೊಂಡಿದ್ದೀರಾ? ಹಲೋ, ನೀವು ಕಣ್ಣಿಗೆ ಮೋಸ ಮಾಡಬಹುದು, ಆದ್ರೆ ಮನ್ಸಿಗೆ ಮೋಸ ಮಾಡಕ್ ಆಗಲ್ಲ. ತೆಗಿರಿ ಬುಕ್ನ. ಏಯ್, ನಿನಗೆ ಹೇಗೆ ಗೊತ್ತಾ ನನ್ನ ಹೆಸರು? ಗಾಡ್ ಇಸ್ ಗ್ರೇಟ್. ನೀವ್ ಹೇಳಿಲ್ಲ ಅಂದ್ರೆ ಏನಂತೆ? ಬಲ್ಲ ಮೂಲಗಳಿಂದ ನಮ್ಗೆಲ್ಲ ಮಾಹಿತಿ ಬಂದು ತಲುಪಿತು. ಇಲ್ಲಿಗೆ ಯಾಕೋ ಬಂದೆ? ಲವ್ ಮಾಡಕ್ ಬಾಸ್. ನನ್ ಮಾತ್ ಮಾತ್ರ ಕಾಮಿಡಿ, ನನ್ ಕೈ ಎತ್ತದೆ ಅಂದ್ರೆ ನಿನ್ ಲೈಫೇ ಟ್ರಾಜಿಡಿ ಆಗ್ಬಿಡುತ್ತೆ. ಓಯ್ ಬಾಸ್, ಯಾಕೆ ನಿಂತಿದ್ರ? ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ರೇ ರೇ ರೇ, ಯಾಕೆ ಹೋಗ್ತಾ ಇದ್ದೀರಾ? ಏನ್ ಬಾಸ್, ನೀವು ಬಂದು ಕೂತ್ಕೊಂಡಿದ ತಕ್ಷಣ ನಂದಿನಿ ಹೋಗ್ಬಿಟ್ಲು. ಎದ್ದರ್ ಇದ್ರದವನೇ. ಹಾಯ್ ನಂದಿನಿ, ಹ್ಯಾಪಿ ಹಾರ್ಟ್ಸ್ ಡೇ. ಹಾರ್ಟ್ಸ್ ಡೇನಾ? ಯಾ, ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಅಂತೀವಲ್ಲ, ಹಾಗೆ ನಂತರ ಹಾರ್ಟ್ ಇರೋರಿಗೆ ಹಾರ್ಟ್ಸ್ ಡೇ. ಸುಮ್ನೆ ಓಡ್ಬಿಡ್ಬೇಡ, ಇವತ್ ಯಾವ ಹಾರ್ಟ್ಸ್ ಡೇನೂ ಇಲ್ಲ.
ಹಲೋ ಲೈಲಾ ಮಜ್ನು ರೋಮಿಯೋ ಜೂಲಿಯಟ್ ತರ ನಾವಿಬ್ರು ಸೇರ್ಕೊಂಡು ಯಾಕೆ ಹಾರ್ಟ್ಸ್ ಡೇ ಅಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಬಾರ್ದು? ಹಲೋ, ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಮುಂಚೆ ನಿನ್ ಫ್ಯಾಮಿಲಿ ಹಿಸ್ಟ್ರಿ ಸ್ವಲ್ಪ ಹೇಳ್ತೀಯಾ? ಓ ಶೋರ್, ವೈ ನಾಟ್. ನಿಮ್ಗಲ್ದೆ ಇನ್ ಯಾರಿಗೆ ಹೇಳಿ ನಾನು? ನಂದು ಓಪನ್ ಹಾರ್ಟ್, ಏನೇನಿದೆ ಎಲ್ಲ ಹೇಳ್ಬಿಡ್ತೀನಿ. ಅಪ್ಪ ಕ್ಲರ್ಕ್, ಅಮ್ಮ ಹೌಸ್ ವೈಫ್, ಅಕ್ಕ ವೇಟಿಂಗ್ ಫಾರ್ ಮ್ಯಾರೇಜ್ ಲೈಫ್, ನಮ್ಮ ಅಪ್ಪ ಅಮ್ಮಂದು ಒಂಥರ ಫ್ಯಾಮಿಲಿ ಪ್ಲಾನಿಂಗ್, ಆರ್ತಿಂಗ್ ಒಂದು, ಕೀರ್ತಿಂಗ್ ಒಂದು ಅನ್ಬಿಟ್ಟು ಎರಡಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಈ ಇನ್ಕಮ್ ಟ್ಯಾಕ್ಸ್ ಟೆನ್ಷನ್ ಎಲ್ಲ ಇಲ್ಲ, ಯಾಕೇಳಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ನನ್ನ ಫ್ಯಾಮಿಲಿ ಹಿಸ್ಟ್ರಿ ಗೊತ್ತಾ? ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್, ಮಿಲಿಯನೇರ್, ಪ್ರೆಸ್ಟೀಜ್ಗೋಸ್ಕರ ಪ್ರಾಣ ಬಿಡ್ತಾರೆ ನಮ್ಮಪ್ಪ. ಲವ್ ಇರ್ಲಿ, ನಿನಗೆ ವಾಚ್ಮ್ಯಾನ್ ಕೆಲಸನೂ ಕೊಡಲ್ಲ, ಅರ್ಥ ಆಯ್ತಾ? ಮಿಸ್ ನಂದಿನಿ, ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಫಾರ್ಮುಲಾ ಇದೆ. ಅಷ್ಟೇ ಯಾಕೆ, ತಿನ್ನೋ ದೋಸೆಗೂ ತಿಳಿಸಾರ್ಗೂ ಒಂದು ಫಾರ್ಮುಲಾ ಇದೆ. ಆದ್ರೆ ಈ ಲವ್ಗೆ ಇಂಥದ್ದೇ ಫಾರ್ಮುಲಾ ಅಂತಿಲ್ಲ. ಅದು ಯಾರ್ಗ್ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಹೇಗ್ ಬೇಕಾದ್ರೂ ಆಗ್ಬೋದು. ಲಕ್ಕಿಗಳು ಮದುವೆ ಆಗ್ತಾರೆ, ಅನ್ಲಕ್ಕಿಗಳು ಮನ್ಸನ್ನೋ ಗ್ಯಾರೇಜ್ ಅಲ್ಲಿ ನೆನಪನ್ನ ರಿಪೇರಿ ಮಾಡ್ಕೊಂಡು, ಪೇಂಟಿಂಗ್ ಮಾಡ್ಕೊಂಡು, ಟಿಂಕರಿಂಗ್ ಮಾಡ್ಕೊಂಡು, ಬೇರಿಂಗ್ ಹಾಕೊಂಡು ಕೂರ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು. ಕಿವಿ ಮೇಲೆ ಹೂ ಇಡೋರು ನೋಡಿದೀನಿ, ನೀನ್ ಬೊಕ್ಕೇನೆ ಇಡ್ತಾ ಇದೀಯಾ? ಹಲೋ, ಕಾಳ ಹಾಕೋದು ಹೂವ ಇಡೋದೆಲ್ಲ ನಮ್ ಜಾತಕದಲ್ಲೇ ಬರ್ದಿಲ್ಲ. ಸಿಕ್ಕದವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡೋದ್ಕಿಂತ ಇಷ್ಟಪಟ್ಟವ್ರನ್ನ ಕಷ್ಟಪಟ್ಟಾದ್ರೂ ಹೋಲ್ಸ್ಕೋಬೇಕು ಅನ್ನೋದು ನನ್ನ ಪಾಲಿಸಿ. ನೋಡಿ, ನಂತರ ಡೀಸೆಂಟ್ ಹುಡುಗ ನಿಮ್ಗೆ ಸಿಗಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ, ನೀವ್ ಹೇಳಿ ಬರ್ಲಾ? ಬಾಯ್. ಬುದ್ಧಿ ಇದೆಯಾ ನಿನ್ಗೆ? ಯಾರು ಏನೇ ಕೊಟ್ರು ಇಸ್ಕೊಂಡ್ಬಿಡದ? ನಾನೆಲ್ಲಿ ಇಸ್ಕೊಂಡು, ಅವನೇ ಕೊಟ್ಟ ಹೋದ ಅಷ್ಟೇ. ಅವನ್ ಮುಖ ಕಂಡ್ರೆ ನನ್ ಗುರಿಯುತ್ತೆ. ಎಲ್ಲ ನಿನ್ನಿಂದಾನೆ. ಅವನೆಲ್ಲೋ ಸಿಕ್ಕಿದ್ದ, ಮಾತಾಡಿಸ್ದ, ಹೋದ. ನೀನ್ ಯಾಕೆ ಅವನನ್ನ ಹುಡ್ಕೊಂಡು ಹೋಗಿ ನನ್ ಬಯೋಡೇಟಾ ಕೊಡ್ಬೇಕಾಗಿತ್ತು? ಏನು ವಾರ್ನ್ ಮಾಡೋಣ ಅಂತ ಹೋದೆ, ನನ್ಗೇನ್ ಗೊತ್ತಿತ್ತು ಅವನ್ ಈ ತರ ಅಟ್ಕಾಯಿಸ್ಕೋತಾನೆ ಅಂತ. ಹೋಗ್ಲಿ ಬಿಡು, ಅವನ ವಿಷಯ ನಾನ್ ನೋಡ್ಕೋತೀನಿ. ಅದೇನೋ ಫೋನ್ ಮಾಡಿದ್ದೆ ಮಾತಾಡಬೇಕು ಅಂತ. ಅರ್ಜೆಂಟ್, ನನ್ಗೊಂದು ಗಣೇಶನ್ ವಿಗ್ರಹ ಬೇಕು. ಅಷ್ಟೇನಾ? ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಯಾವ್ದು ಬೇಕು? ಆ ಥರದ್ ಬೇಕು ಅಂದಿದ್ರೆ ನಮ್ ಡ್ಯಾಡಿಗೆ ಹೇಳಿದ್ರೆ ಸಾಕು, ನನ್ನಷ್ಟು ದುದ್ದೇ ಮಾಡಿಸಿ ಕಳಿಸ್ತಾರೆ. ನನಗೆ ಕದ್ದಿರೋ ಗಣೇಶ ಬೇಕು. ಏನು ಕದ್ದಿರೋ ಗಣೇಶನ? ಹೌದ್ ವಿಕ್ಕಿ, ಇವತ್ ಬೆಳಿಗ್ಗೆ ಟಿವಿಲಿ ಬ್ರಹ್ಮೇಶ್ವರ್ ಗುರುಜಿ ಹೇಳಿದ್ರು ನನ್ ನಕ್ಷತ್ರದಲ್ಲಿ ವಿಘ್ನ ಇದೆಯಂತೆ. ಅದಕ್ಕೆ ಕದ್ದಿರೋ ಗಣೇಶನ ಪೂಜೆ ಮಾಡುಂತಂದ್ರ? ಆ ಟಿವಿಲಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅವ್ರಿಗಂತೂ ಬುದ್ಧಿ ಇಲ್ಲ, ನಿನ್ಗೂ ಬುದ್ಧಿ ಇಲ್ವಾ? ಅದನ್ನೆಲ್ಲ ನಂಬ್ತೀಯ ನೀನು? ನನ್ ನಂಬಿಕೆ ಬಗ್ಗೆ ಮಾತಾಡ್ಬೇಡ, ನೀನಿಗ್ ತಂದ್ಕೊಡ್ತೀಯ ಇಲ್ವಾ? ನೋಡು ನಂದಿನಿ, ಹೊಸ ತಂದ್ಕೊಡಕ್ ಕೇಳು, ಈಗ್ಲೇ ತಂದ್ಕೊಡ್ತೀನಿ. ಅದ್ ಬಿಟ್ ಕದಿಯೋದಾ? ಐ ಆಮ್ ಸಾರಿ. ಇವನೊಬ್ಬ ವೇಸ್ಟ್, ಯಾವ ಕೆಲ್ಸನೂ ಆಗಲ್ಲ ಇವನ್ ಕೈಲಿ. ನಡಿರೆ. ಅಯ್ಯೋ, ನಾನು ಗಣೇಶ ಅನ್ಕೊಂಬಿಟ್ಟೆ. ದೇವ್ರ ಮನೆ ಅಲ್ಲ ನೋಡು, ಇದು ಕಣ ದೇವ್ರ ಮನೆ, ಅಲ್ಲಿ ಗಣೇಶ. ನಿಮ್ ದೊಡ್ಡಪ್ಪನ ಫೋಟೋ ಯಾಕೋ ಇಲ್ಲಿದೆ. ಅಯ್ಯೋ ಲೇಯ್, ಇದು ನಮ್ ದೊಡ್ಡಪ್ಪನ ಮನೆ, ಅದಕ್ಕೆ ಫೋಟೋ ಹಾಕಿದ್ದಾರೆ. ದೊಡ್ಡಪ್ಪನ ಮನೆನಾ? ಅಯ್ಯೋ ನನ್ನ ಮಗನೇ, ನಿಮ್ ದೊಡ್ಡಪ್ಪನ ಮನೆಯಲ್ಲೇ ಕಳ್ತನ ಮಾಡಕ್ ಕರ್ಕೊಂಡ್ ಬಂದಿದ್ದೆ. ಅಯ್ಯೋ ಲೇಯ್, ಬೇರೆಯವ್ರ ಮನೆಯಲ್ಲಿ ಕಳ್ತನ ಮಾಡಿದ್ರೆ ಬಿಡ್ತಾರೇನು? ಅದಕ್ಕೆ ಲೇಯ್, ನಿಮ್ ದೊಡ್ಡಪ್ಪ ಮೊದ್ಲೇ ಪೊಲೀಸು ಗುಂಡ್ಗಿಂಡ್ ಹೊಡೆದ್ಬಿಟ್ಟು ನೀನೇನ್ ಯೋಚನೆ ಮಾಡ್ಬಿಡಕಣ. ಇಡೀ ಫ್ಯಾಮಿಲಿಗೆ ಹೋಲ್ಸೇಲ್ ಆಗಿ ಪ್ರಸಾದದಲ್ಲಿ ನಿದ್ರೆ ಮಾತ್ರ ಕೊಟ್ಬಿಟ್ಟಿದೀನಿ ಅಲ್ಲಿ ನೋಡು. ಒಂದ್ ವಾರ ಯಾರು ಎದ್ದಾಳಲ್ಲ, ಯಾಕೋ ಈ ಮಾಸ್ಕ್ ಹಾಕ್ಸಿದ್ಯಾಚ್ಕೊಳು. ಅಲ್ನೋಡು, ಅಲ್ನೋಡಲ್ಲಿ ಸಿಸಿ ಕ್ಯಾಮ್ರಾ ಹಾಕಿದಾರೆ ಕೊಡಿ, ಎಲ್ಲ ಕಡೆ ಬಾರೋ. ಕೈ ಕೊಡೋ, ಕೈ ಕೊಡೋ, ಕೈ ಎತ್ತೋ. ನಾಯಿ ಕೊಡೋ, ಅವಳು ನಮ್ ರಾಣಿ ಕೊಡೋ. ನಾನು ಅವಳು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಒಂದೇ ಬೆಡ್ಡಲ್ಲಿ ಬೆಳೆದವರು. ಏನ್ ಮಾಡಲ್ಲ,
ಹೌದು ನಾನೇ. ನೀನ್ ಯಾಕೋ ಬಂದೆ ಇಷ್ಟೊತ್ತಿನಲ್ಲಿ? ಕದಿಯಕ್ಕೆ? ಐ ಮೀನ್ ಕದಿರೋ ಗಣೇಶನ ತಂದಿಡೋಕೆ. ನೋಡಿ ಅಲ್ಲಿ ಇಟ್ಟಿದ್ದೀನಿ. ನಿನ್ಗ್ಯಾರೋ ಹೇಳಿದ್ದು ಇದನ್ನ ತಂದ್ಕೊಡು ಅಂತ? ಇದೊಳ್ಳೆ ಚೆನ್ನಾಗಿದ್ದಾರೆ. ನಾವು ಇಷ್ಟಪಡೋರಿಗೆ ಅವ್ರು ಇಷ್ಟಪಡೋದನ್ನ ತಂದ್ಕೊಡೋ ತಪ್ಪ. ಐ ಲವ್ ಯು ರೀ. ಶಟ್ ಅಪ್. ಗೊತ್ತು ಬಿಡ್ರಿ ಹುಡುಗಿರ್ ಲ್ಯಾಂಗ್ವೇಜ್ ಎಲ್ಲ. ಬೇಕು ಅಂದ್ರೆ ಬೇಡ ಅಂತ, ಬೇಡ ಅಂದ್ರೆ ಬೇಕು ಅಂತ, ಶಟ್ ಅಪ್ ಅಂದ್ರೆ ಅಕ್ಸೆಪ್ಟೆಡ್ ಅಂತ ಅಲ್ವಾ ಹುಡುಗಿರ? ನಾನೇ ನೋಡಿಲ್ಲ ಬಟ್ಟೆ ಹಾಕೊಳ್ದೆ ಯಾಕೆ ನಿಂತಿದ್ದೀರಾ ನೀವೆಲ್ಲ? ನಿಂತ್ಕೋ. ಮತ್ತ್ಯಾಕೆ ಈ ಕಡೆ ಹೋಗ್ತಿದ್ಯಾ? ಮತ್ತಿನ್ನೇನು ಇಲ್ಲೇ ಮಲಗಕ್ಕಾಗುತ್ತಾ? ಒಬ್ರಲ್ಲ ಇಬ್ರಲ್ಲ ಐದೈದು ಜನ ನನ್ ಕೈಲಿ ಮೇಂಟೈನ್ ಮಾಡಕ್ಕಾಗಲ್ಲಪ್ಪ. ಏಯ್ ಓವರ್ ಸ್ಮಾರ್ಟ್ ಆಗಿ ಆಡ್ಬೇಡ. ನಾನ್ ಹೇಳಿದ್ದು ಕಿಟಕಿಯಿಂದ ಹಾರಿ ಕೈಕಾಲ್ ಮುರ್ಕೋಬೇಡ, ಮೇನ್ ಡೋರ್ ಇಂದ ಹೋಗು ಅಂತ ಬಾ. ನಾನೇನೇನು ಅನ್ಕೊಂಬಿಟ್ಟೆ. ಕಮ್ ಕಮ್. ನಿಂತ್ಕೋ ನಿಂತ್ಕೋ. ಏನದು ನಕ್ಷತ್ರ ಬೀಳೋದ್ ನೋಡಿದ ತಕ್ಷಣ ಕಣ್ಮುಚ್ಕೊಂಡಿನ ಧ್ಯಾನ ಮಾಡ್ತಿದ್ದೆ. ನಕ್ಷತ್ರ ಬೀಳ್ಬೇಕಾದ್ರೆ ನಾವ್ ಏನಾದ್ರೂ ಮನ್ಸಲ್ಲಿ ಅನ್ಕೊಂಡ್ರೆ ನೆರವೇರುತ್ತೆ ಅಂತ ನಮ್ಮಅಮ್ಮ ನನಗೆ ಹೇಳಿದ್ರು. ಚಿಕ್ಕ ವಯಸ್ಸಿಂದ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಹೌದಾ? ಹ್ಮ್. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಸಕ್ಸಸ್ ಆದ್ರೂ ಆಗ್ಬಹುದು. ನಕ್ಷತ್ರ ಬೀಳೋರ್ಗು ಕಾಯ್ತಾ ಇರಿ. ಮಿನಿಮಮ್ 1 kg ಔಟ್. ನಮ್ ದೊಡ್ಡಪ್ಪನಿಗೆ ಹೇಳಿದೆ, ದೊಡ್ಡಪ್ಪ ಯಾವ್ದಾರು ಪಾಮರ್ ಏನೋ ಪಗೋ ತಗೋಬ ಅಂತ ಕೇಳಿದ್ ನನ್ ಮಾತು. ಇದ್ಯಾವ್ದ ರಾಟ್ ಬಿಲ್ಲರು ಬರೀ ಮೂಳೆ ತಿನ್ನುತ್ತೆ ಅಂತ ಕರ್ಕೊಂಬಂದ್ಬಿಟ್ಟು ಅದು ನನ್ನ ಕುಂಡಿಲಿರೋ 1 kg ಮಾಂಸದ ಸಮೇತ ಮೂಳೆ ಕಚ್ಕೊಂಡು ಹೋಗ್ಬಿಡ್ತು. ನನ್ನ ಬ್ಯಾಕೇಜ್ ಸ್ಕ್ರಾಪ್ ಮಾಡ್ಬಿಡ್ತಲ್ಲ ನಾಯಿ ಮುಂಡದು ಬ್ರದರ್. ಓ ಲಿಂಗ ಫ್ರೆಂಡ್ಸ್ ಎಲ್ಲ ಬಂದ್ರು ಕಣ. ಅಯ್ಯೋ ಅಯ್ಯೋ ಅವ್ರಿಗೆಲ್ಲ ಯಾರೋ ಹೇಳಿ. ನಾನೇ ಎಲ್ಲರಿಗೂ ಗ್ರೂಪ್ ಮೆಸೇಜ್ ಮಾಡಿದ್ದೆ. ಬನ್ನಿ 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 ಬನ್ನಿ. ಏನಾಯ್ತು? ಎಲ್ಲ ಬಂದ್ರಾ? ಹಲೋ ಹಲೋ ಹೌ ಆರ್ ಯು? ಏನಾಯ್ತು ಕೃಷ್ಣ ನಿನ್ ಫ್ರೆಂಡ್ಗೆ? ನಾಯಿ ಕಚ್ಚಿಬಿಟ್ಟಿದೆ. ಆ ನಾಯಿ ತಂಟೆ ಇವನ್ ಯಾಕೆ ಹೋಗಿದ್ದ? ಆ ಹೆಣ್ಣಾಯ್ ತಂಟೆ ಯಾಕೆ ಹೋಗಿದ್ದ? ನಾನು ಯಾಕೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ಯಾ? ತುಂಬಾನೇ ಗಾಯ ಆಗಿದ್ಯಾ? ಹೌದು, ಮಿನಿಮಮ್ 1 kg ಮಾಂಸ ಹೋಗಿದೆ ಅಂತ ಹೇಳಿದ್ರು ಡಾಕ್ಟರ್. ಬೇಕಾದ್ರೆ ನೋಡಿ 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 ಫ್ರೆಂಡು ಅಂತ ಹೆಲ್ಪ್ ಮಾಡಕ್ ಬಂದ್ರೆ ನನ್ನನ್ನೇ ಬೈತ್ಯಾ? ನಿನ್ನ ನೋವಿಗೆ ವಿಘ್ನ ಬರಬಾರ್ದು ಅಂತ ವಿಘ್ನೇಶ್ವರನ್ ಕದಿಯಕ್ ಹೋಗಿ ನನ್ನ ಬ್ಯಾಗ್ಗೆ ಬಗ್ನಾಗಿ ಬಂದ ವ್ಯಥೆಯೋ. ಪ್ಲೀಸ್ ಅಳ್ಬೇಡ ಲಿಂಗು, ಹೋಗಿರೋದ್ 1 kg ತಾನೆ, ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ, ಅದಕ್ಕೆ ಯಾಕೆ ವರಿ ಮಾಡ್ಕೊಳ್ತೀಯಾ? ಮೆಹೂನ ಡಾಕ್ಟ್ರೇ, ಇವ್ರಿಗೆ ಬ್ಯಾಕಲ್ ತುಂಬಾ ಹೋಗ್ಬಿಟ್ಟಿದ್ಯಲ್ಲ, ಮುಂದೆ ಸಂಸಾರ ಮಾಡಕ್ಕೆ ಏನು ತೊಂದ್ರೆ ಆಗಲ್ವಾ? ಹೋಗಿರೋದು ಬ್ಯಾಕು, ಫ್ರಂಟ್ಗೆ ಏನು ತೊಂದರೆ ಇಲ್ಲ. ಸೊ ಲಿಂಗಣ್ಣ ಸೇವ್.
ಏನೋ ನಿನ್ ಪ್ರಾಬ್ಲಮ್, ಪದೇ ಪದೇ ಯಾಕೋ ಕಿರಿಕ್ ಮಾಡ್ತಾ ಇದ್ಯಾ? ನೀನ್ ಯಾಕೆ ನಂದಿನ ಮನೆಗೆ ಹೋಗಿದ್ದೆ? ಗಣೇಶನ್ ಕೊಡಕ್ ಹೋಗಿದ್ದೆ. ಅವಳು ಫಸ್ಟ್ ಚಾನ್ಸ್ ನಿನ್ ಕೊಟ್ಲು, ನೀನ್ ಉಪಯೋಗಿಸ್ಕೊಳ್ಳಿಲ್ಲ, ನಾನು ಯೂಸ್ ಮಾಡ್ಕೊಂಡೆ. ಲವ್ ಇಸ್ ಆಕ್ಸಿಡೆಂಟ್, ಪ್ರಿಪ್ರೇಷನ್ ಅಲ್ಲ. ಜೊತೆಲಿ ಇರ್ತೀನಿ ಅಂತೀಯಾ, ಫ್ರೆಂಡು ಅಂತೀಯಾ, ಲವ್ ಮಾಡ್ತಿದ್ದೀನಿ ಅಂತೀಯಾ, ಅಲ್ಲ ಇಷ್ಟು ದಿನ ಆದ್ರೂ ಲವ್ ಯು ಅಂತ ಈ ಎರಡು ವರ್ಡ್ ನಿನ್ನ ಕೈಯಲ್ಲಿ ಹೇಳಕ್ಕಾಗ್ಲಿಲ್ವಲ್ಲ. ಈಗಲೂ ಹೋಗಿ ಟ್ರೈ ಮಾಡೋ, ಅವಳೇನಾದರೂ ಒಪ್ಕೊಂಡ್ರೆ ನಾನೇ ಬಂದು ನಿನ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ತೀನಿ. ಅದು ಬಿಟ್ಟು ಈ ರೀತಿ ಪದೇ ಪದೇ ನನ್ನ ಜೊತೆ ಕಿರಿಕ್ ಮಾಡಿದ್ರೆ ನಿನ್ನ ಬಾಯೊಳಗೆ ಅಕ್ಕಿ ಕಾಳು ಹಾಕಿಸ್ಕೋತೀಯ. ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾ ಚೆನ್ನಾಗಿದೆ, ನಾನಂತೂ ಯಾವ ಸಿನಿಮಾನೂ ಮಿಸ್ ಮಾಡಲ್ಲ, ಎಲ್ಲ ಥಿಯೇಟರ್ ನೋಡ್ತೀನಿ. ಕಾಲೇಜಲ್ಲಿ ಇಷ್ಟೊಂದೆಲ್ಲ ಹವಾ ಮೇಂಟೈನ್ ಮಾಡ್ತಾ ಇದ್ದೀನಿ, ಆದ್ರೆ ಒಂದು ಹುಡುಗಿ ಮುಂದೆ ಐ ಲವ್ ಯು ಅಂತ ಹೇಳಕ್ ಆಗ್ತಿಲ್ವೇ? ಫುಲ್ ಮಿಂಚಿಂಗ. ಹಾಯ್, ಅದು ಅದು ನಂದಿನಿ. ಹಾಯ್. ಏನಾಗಿದ್ಯಾ ಇವ್ಗೆ ವಿಕ್ಕಿ? ನೀನ್ ಬರ್ತಾ ಬರ್ತಾ ಮೆಂಟಲ್ ಆಗ್ತಿದ್ಯಾ? ಕಮ್ ಆನ್, ಲೆಟ್ಸ್ ಗೋ. ರೋಜಾ ರೋಜಾ ಹೂವಾ ನೀನೇ ನನ್ನ ಜೀವೋ. ಕೃಷ್ಣ, ಹೇ ಡ್ರಾಮಾ ಮಾಡ್ಬೇಡ, ನಾನ್ ಕರೆದಿ ನಿನ್ನೇ. ನನ್ನನ್ನ? ಎಸ್. ತಗೋ ಸ್ವೀಟ್ಸ್. ಸ್ವೀಟ್ಸಾ? ಯಾಕೆ? ತಗೋ ಹೇಳ್ತೀನಿ. ಏನ್ ಇಷ್ಟೊಂದು ಟ್ರೀಟ್ಮೆಂಟ್? ಲ್ಯಾಬ್ ಅಲ್ಲಿ ನಾನ್ ತುಂಬಾ ವೀಕ್ ಇದ್ದೆ, ನೀನ್ ತಂದ್ಕೊಟ್ ಗಣೇಶನ್ ಕೃಪೆಯಿಂದ ಈ ಸಲ ಫುಲ್ ಮಾರ್ಕ್ಸ್ ತಗೊಂಡಿದ್ದೀನಿ. ಹೌದಾ? ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್. ಬಾಯ್. ಜೀಪ್ ಅಂದ್ರೆ ನಿಂಗೆ ತುಂಬಾ ಕ್ರೇಜಾ? ಜೀಪ್ ಅಷ್ಟೇ ಅಲ್ಲ, ಕಾರು ಬೈಕ್ ಅಂದ್ರೂ ಇಷ್ಟನೇ. ಏ ನಂದಿನಿ, ಪಪ್ಪಿ ಪಪ್ಪಿ. ಅನ್ಯಾಯ ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಸತ್ತೋಗ್ತಿದ್ಯಲ್ಲ ಪುಟ್ಟ, ಜಸ್ಟ್ ಮಿಸ್. ಅಲ್ಲ ನಂದಿನಿ, ಏನಾಗಿದೆ ಇವತ್ತು ನಿನ್ಗೆ? ಈ ನಾಯಿ ಮರಿ ಹಿಡಿಯಕ್ಕೋಗಿ ನೀನ್ ರಸ್ತೆ ಪಾಲ ಆಗ್ತಿದ್ಯಲ್ಲ. ಆಫ್ಟರ್ ಆಲ್ ಒಂದ್ ನಾಯಿ ಮರಿ ಸತ್ರೆ ಸಾಯ್ತಿತ್ತು. ಹಾಗೆಲ್ಲ ಹೇಳ್ಬೇಡ ವಿಕಿ, ನಮ್ದು ಮಾತ್ರ ಪ್ರಾಣನ, ಇವುಗಳ ಪ್ರಾಣ ಇಲ್ವಾ? ಫಸ್ಟ್ ಪ್ರಾಣದ ಬೆಲೆ ಏನು ಅಂತ ತಿಳ್ಕೊ. ಇಷ್ಟು ಮುದ್ದಾಗಿದೆ, ನಾನ್ ಸಾಕೋತೀನಿ ಇದನ್ನ. ನಡಿ ಮನೆಗೆ ತಗೊಂಡು ಹೋಗೋಣ. ಅಂಕಲ್, ಅಂಕಲ್ ನಂಗೆ ನಾಯಿ ಮರಿ ತುಂಬಾ ಇಷ್ಟ ಆಗಿದೆ, ನಾನ್ ತಗೊಂಡ್ ಹೋಗ್ಲಾ? ನೋ, ನಾನ್ ದುಡ್ಡು ಕೊಟ್ಟು ತಂದಿರೋದು. ರೀ 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 ರೀ, ಅವಳು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಿಲ್ವಾ? ಎಷ್ಟು ರೀ ಇದ್ರ ರೇಟು? ತೆಗೆದು ಬಿಟ್ಟ ಅಂದ್ರೆ ಬಾರ್ಡರ್ ಆಚೆ ಹೋಗಿ ಬಿಡ್ಬೇಕು. ನನ್ನೇ ರೇಟ್ ಕೇಳ್ತೀಯ, ನಿನ್ ರೇಟ್ ಎಷ್ಟು ಹೇಳೋ? ನೀವು ನಾಯಿ ಮರಿ ಜೊತೆಲಿ ನಿನ್ನು ಸಾಕೋತೀನಿ. ಭಿಕ್ಷೆ ಬೇಡ ಅನ್ಗು ಅವನ್ ಎತ್ತಿರುತ್ತೆ, ಮೊದ್ಲು ಕೇಳದನ್ ಕಲ್ತ್ಕೊ. ಕೊಂಡೋಗಿ ಕಾರ್ಗಿಲ್ ಆಚೆ ಬಿಡ್ಬೇಕು. ನಿನಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸೇ ಇಲ್ಲ. ಆ ಪಪ್ಪಿ ನಂಗ್ ತುಂಬಾ ಇಷ್ಟ ಆಗಿತ್ತು, ಪ್ರೀತಿಯಿಂದ ಕೇಳಿದ್ರೆ ಅಂಕಲ್ ಕೊಟ್ಟಿರೋರು. ಏ ನಂದಿನಿ, ನಂದಿನಿ, ಹೇ ಪಪ್ಪಿ 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 ಪಪ್ಪಿ, ಕಮ್ 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 ಕಮ್. ಓ ಪಪ್ಪಿ, ಶೋನಾ. ಹಾಯ್ ಡಾಲಿ, ನಿನ್ನೆ ನೀನ್ ನನ್ ನೋಡಿ ಆಸೆ ಪಟ್ಟಿಯಲ್ಲ, ಅದಕ್ಕೆ ನಾನಿನ್ನ ಹುಡ್ಕೊಂಡ್ ಬಂದೆ.
ಇಷ್ಟ ಆದ್ನ? ಓ ತುಂಬಾ ತುಂಬಾ ಇಷ್ಟ ಆದೆ ಚಿನ್ನು. ಐ ಲವ್ ಯು, ಐ ಲವ್ ಯು. ಅದ್ ಸರಿ, ಇಷ್ಟು ದೂರ ನೀನ್ ಹ್ಯಾಕ್ ಬಂದೆ ಇಲ್ಲಿಗೆ? ಹಾಯ್ ನಂದಿನಿ. ಹಾಯ್. ಬೀದಿ ಬೀದಿಯಲ್ಲಿ ನಂದಿನಿ ಮನೆ ಯಾವುದು, ನಂದಿನಿ ಮನೆ ಯಾವುದು ಅಂತ ಹುಡುಕ್ತಾ ಇತ್ತು. ನನಗೆ ನಿಮ್ಮ ಮನೆ ಅಡ್ರೆಸ್ ಗೊತ್ತಿತ್ತಲ್ಲ, ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ. ಅಂದ್ರೆ ಇದನ್ನು ಕತ್ಕೊಂಡ್ ಬಂದ್ಯಾ? ಹಲೋ, ಮೆಲ್ಲಿಗೇಳ್ರಿ, ಯಾರಾದ್ರು ಕೇಳಿಸ್ಕೊಂಡ್ಬಿಟ್ಟಾರೋ? ಏನ ಕದ್ದಿರೋ ಗಣೇಶ ಬೇಕು ಅಂತ ನೀವು ಗೋಳಾಡ್ತಿದ್ದಕ್ಕೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕದ್ದೆ ಅಂದ್ರೆ ನನ್ನೇ ದೊಡ್ಡ ಕಳ್ಳ ಅನ್ಕೊಂಡಿದೀರಾ? ನಾನು ನನಗೋಸ್ಕರ ಒಂದ್ ಪೆನ್ಸಿಲು ಕದ್ದಿಲ್ಲ ಗೊತ್ತಾ? ಅವತ್ತ ಮಿಲ್ಟ್ರಿ ಅಂಕಲ್ ಎಷ್ಟ್ ದುಡ್ಡು ಕೊಟ್ರು ಕೊಡಲ್ಲ ಅಂದ್ರು, ಮತ್ ನೀನ್ ಹೇಗ್ ತಗೊಂಡ್ ಬಂದೆ? ಹಾಯ್ ಅಂಕಲ್. ಹಾಯ್ ಅಮ್ಮ. ಈ ವಯಸ್ಸಲ್ಲೂ ಏನ್ ಸ್ಟಾಮಿನಾ, ಏನ್ ಸ್ಟ್ರೆಂತ್ ಅಂಕಲ್. ಮೂರು ದಿನದಿಂದ ನಿಮ್ಮನ್ನ ಕ್ಯಾಚ್ ಮಾಡ್ಬೇಕು ಅಂತ ಓಡ್ತಾನೆ ಇದೀನಿ, ಆಗ್ತಿಲ್ಲ. ಏನ್ ಬಾಡಿ ಬಿಲ್ಡ್ರಾ ನೀವು? ಮಿಲಿಟರಿ ಮ್ಯಾನ್. ಮನ್ಸಿನ ಒಂದ್ ಮೂಲೆಯಲ್ಲಿ ಹೇಳ್ತಾ ಇತ್ತು ಸರ್ ನೀವು ಮಿಲಿಟರಿ ಮ್ಯಾನೆ ಅಂತ. ಆದ್ರೂ ಕೇಳ್ಬೇಕಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಕಾಶ್ಮೀರ್ ಬಾರ್ಡರ್ ನಲ್ಲಿ 20 ಇಯರ್ಸ್ ಸರ್ವಿಸ್ ಯಂಗ್ ಮ್ಯಾನ್, ನೀನ್ ಮಾಡ್ತೀಯಾ? ನಾನು ಬೆಳಿಗ್ಗೆ ಜಾಗ್ ಮಾಡ್ತೀನಿ, ಮನೆಗೆ ಹೋಗಿ ಸ್ನಾನ ಮಾಡಿ ತಿಂಡಿ ಮಾಡಿ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್ಗೆ ಹೋಗಿ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀನಿ, ಅಲ್ಲಿಂದ ಪಿಕ್ಚರ್ಗೆ ಹೋಗ್ತೀನಿ, ಬೋರ್ ಆದ್ರೆ ಬಾರ್ಗೆ ಹೋಗ್ತೀನಿ, ಲೇಟ್ ನೈಟ್ ಪಾರ್ಟಿ, ಸಿಕ್ಕಷ್ಟು ಟೈಮಲ್ಲಿ ನಿದ್ದೆ ಮಾಡ್ತೀನಿ ಅಷ್ಟೇ ಸರ್. ಗುಡ್. ನಿನ್ನಂತ ಓಪನ್ ಹಾರ್ಟೆಡ್ ಯಂಗ್ಸ್ಟರ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ಈಗ ನಿಮ್ಮ ಮನೇಲಿ ಕಾಫಿ ಕನ್ಫರ್ಮ್? ನಾವು ನಾವು ಕಾಫಿ. ಏನಂಕಲ್ ಇದು ಬೆಳಿಗ್ ಬೆಳಿಗ್ಗೆನೆ ಸೆಲೆಬ್ರೇಷನ್ಗೆ ಬೆಳಿಗ್ಗೆ ರಾತ್ರಿ ಅಂತೇನಿಲ್ಲ, ಕಮಾನ್ ಚೇರ್ಸ್. ಅಂಕಲ್ ಈ ಮನೇಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿಲ್ವಾ? ಯಾಕೆ, ಇಡೀ ಫ್ಯಾಮಿಲಿ ಇದೆಯಲ್ಲ ಅಲ್ಲಿ ನೋಡ. ದೊಡ್ಡ ಮಗ, ನನ್ನ ಕಿರಿಯ ಮಗ, ನನ್ನ ಎರಡನೇ ಮಗಳು. ಅವಳು ನನ್ನ ಮುದ್ದಿನ ಮೊಮ್ಮಗಳು. ಹಿರಿ ಮಗ, ಮೊಮ್ಮಗಳು, ಇವರೇ ನಿಮ್ ಫ್ಯಾಮಿಲಿ ಆದ್ರೆ ನಿಮ್ಮ ಒರಿಜಿನಲ್ ಸಂಸಾರ? ನಾನು ಬ್ರಹ್ಮಚಾರಿಗಳು ಹಾಗಂತ ಸನ್ಯಾಸಿ ಅಲ್ಲ. ಅಂದ್ರೆ ಅದಿದೆ ಅನ್ನಿ. ಮತ್ತೆ ರಸಿಕತೆ ಇಲ್ದೇ ಇರೋ ಲೈಫ್, ಈ ಸೈಲೆನ್ಸರ್ ಇಲ್ದೇ ಇರೋ ಮೋಟರ್ ಸೈಕಲ್ ತರ ಮೆಲೋಡಿನೇ ಇರಲ್ಲ ಲೈಫ್ ಅಲ್ಲಿ, ಮೆಲೋಡಿ ಇರ್ಬೇಕ. ಕರೆಕ್ಟ್. ಇನ್ನೊಂದು ಪೆಗ್. ಅಯ್ಯೋ ಬೇಡ ಬೇಡ ಬೇಡ, ಸನ್ಸೆಟ್ ಆದ್ಮೇಲೆ ಬರ್ತೀನಿ, ಫುಲ್ ಮೂನ್ ಲೈಟ್ ಪಾರ್ಟಿ ಮಾಡೋಣ. ಯಾವಾಗ? ಅದಕ್ಕೇನು ಮೂರ್ತ ಇಡ್ಬೇಕು, ಯಾವಾಗಂದ್ರೆ ಅವಾಗ. ಇವತ್ತು ರಾತ್ರಿ ಫಿಕ್ಸ್. ವೆರಿ ಗುಡ್. ಆದ್ರೆ ಅಂಕಲ್, ನಂದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಕಮ್ ಆನ್ ಟೆಲ್ ಮಿ. ನಮ್ಮಿಬ್ರು ದೋಸ್ತಿಗೋಸ್ಕರ ನನಗೊಂದು ಪಪ್ಪಿ ಬೇಕು. ಅಷ್ಟೇ ತಾನೆ? ಈ ಪಪ್ಪಿ ಅಲ್ಲ ಅಂಕಲ್, ನಾನ್ ಕೇಳಿದ ಆ ಪಪ್ಪಿ ಅಲ್ಲಿ ಪಪ್ಪಿ ನಾಯಿ ಮರಿ ಅದು. ನಾನು ಪ್ರೀತಿಯಿಂದ ದುಡ್ಡು ಕೊಟ್ಟು ತಗೊಂಬಂದಿದ್ದು ಪರವಾಗಿಲ್ಲ, ನಿನ್ನ ಮುಂದೆ ಅದೇನು ದೊಡ್ಡದಲ್ಲ. ನಾನು ಈ ಕಡೆ ತಿರ್ಕೊಂಡಿರ್ತೀನಿ. ಥ್ಯಾಂಕ್ ಯು ಅಂಕಲ್. ನೀವೀಗ ನಗ್ಬೇಡಿ, ನೀವು ನಗದು ನೋಡ್ತಿದ್ರೆ ಇಲ್ಲೇ ಸತ್ತೋಗ್ಬಿಡೋಣ ಅನ್ಸ್ತಾ ಇದೆ. ಥ್ಯಾಂಕ್ಸ್. ನಾನು ಸಾಯ್ತೀನಿ ಅಂದಿದ್ದಕ್ಕ ಅಲ್ಲ, ನೀ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ಈ ಪಪ್ಪಿ ತಂದ್ಕೊಟ್ಟಿದ್ದಕ್ಕೆ. ನಾವು ಪ್ರೀತಿಸೋರು ಇಷ್ಟಪಡೋ ವಸ್ತುನ ಪಾತಾಳದಲ್ಲಿ ಇದ್ರು ಹುಡುಕಿ ತಂದ್ಕೊಡೋದ್ರಲ್ಲಿ ಇರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ. ನೀವು ಪ್ರೀತಿಸೋದನ್ನ ನಿಮ್ಗೆ ತಲುಪಿಸಿದ್ದೀನಿ, ಅದನ್ನ ಪ್ರೀತಿಯಿಂದ ಜೋಪಾನ ಮಾಡೋ ಜವಾಬ್ದಾರಿ ನಿಮ್ದು. ಬರ್ತೀನಿ. ಕೊಡ್ತಿರೋ ಕಾಫಿ. ಹೌದಾ? ಅದಕ್ಕೆ ಸಿಕ್ಕಾಪಟ್ಟೆ ಸ್ವೀಟು.
ಮಿಸ್ಟರ್ ಚಂದ್ರಶೇಖರ್ ಅವರೇ, ನಿಮ್ ಹುಡುಗಿ ನಮ್ಗೆ ಇಷ್ಟ ಆಗಿದ್ದಾಳೆ, ನೀವು ಹೂ ಅಂದ್ರೆ ಮದುವೆ ದಿನ ಫಿಕ್ಸ್ ಮಾಡುವ. ಅಣ್ಣ ಮತ್ತೆ ಆಗ್ತಾಡ, ಮಾತುಕತೆ ಮುಗಿಸ್ಬಿಡೋಣ. ಚಂದ್ರು ಒಂದ್ ನಿಮಿಷ ಬಾ. ಚಂದ್ರು ಮಗಳು ಮದುವೆ ಮಾಡೋದಕ್ಕೆ ದುಡ್ಡೆಲ್ಲಿಂದ ತರಲೋ? ಮಗನ ಎಜುಕೇಶನ್ಗೆ ಅಂತ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವರ್ಷ ಹೋಗ್ಲಿ, ಅವನ ಎಜುಕೇಶನ್ ಮುಗಿಯುತ್ತೆ, ಇಂಜಿನಿಯರ್ ಆಗ್ತಾನೆ, ಕೆಲಸ ಸಿಕ್ಕುತ್ತೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ, ಆಗ ನನ್ನ ಮಗಳು ಮದುವೆನೂ ಮಾಡ್ತಾನೆ, ಸಾಲನೂ ತೀರಿಸ್ತಾನೆ. ಅವನ್ ಸಂಪಾದನೆ ಮಾಡಿ ಮದುವೆ ಮಾಡೋ ಹೊತ್ತಿಗೆ ಇನ್ನು ಮೂರ್ನಾಲ್ಕು ವರ್ಷ ಬೇಕಾಗತ್ತೆ. ಅಲ್ಲಿವರೆಗೆ ವಯಸ್ಸಿದ್ ಬಂದ್ ಮಗಳನ್ನ ಮನೇಲೆ ಇಟ್ಕೊಂಡು ಕಾಯ್ತಾ ಇರ್ತೀಯಣ್ಣ. ಆಗ ದುಡ್ಡಿದ್ದು ಒಳ್ಳೆ ಸಂಬಂಧ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದ್ ಸರಿ ಕಣೋ, ಈಗ ಮದ್ವೆ ಮಾಡೋದಕ್ಕೆ ದುಡ್ಡು ಬೇಕಲ್ಲ. ನಾನ್ ಇಲ್ವಾ ಅಣ್ಣ, ನನ್ ಮಗಳಗ್ ಮದ್ವೆಗೆ ಅಂತ ದುಡ್ಡು ಇಟ್ಟಿದ್ದೀನಿ, ಈಗ ನಿಂಗ್ ಅದನ್ ಕೊಡ್ತೀನಿ. ಅವಳ ಎಜುಕೇಶನ್ ಮುಗಿಯಕ್ಕೆ ಇನ್ನ ಮೂರ್ ವರ್ಷ ಬೇಕಾಗತ್ತೆ, ಅವಳ ಮದ್ವೆ ಟೈಮ್ಗೆ ನೀ ದುಡ್ಡು ವಾಪಸ್ ಕೊಡುವೆ ಅಂತೆ. ಈಗ ದಿವ್ಯನ್ ಮದ್ವೆ ಮಾಡ್ಬಿಡು, ಒಳ್ಳೆ ಸಂಬಂಧ ಮಿಸ್ ಮಾಡ್ಕೊಳ್ಳೋದ್ ಬೇಡ ಅಣ್ಣ. ಚಂದ್ರು ಪಾರ್ಟಿ ಈಗ ಮಜಾ ಬರ್ತಿದೆ. ಮಜಾ ಏನ್ ವಿಕಿ, ಬರ್ತ್ಡೇ ಪಾರ್ಟಿ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದೆ, ಫ್ರೆಂಡ್ಸ್ ಯಾರು ಕಾಣ್ತಾನೆ ಇಲ್ಲ. ಸಾರಿ ನಂದಿನಿ, ನಿಜ ಹೇಳ್ಬೇಕು ಅಂದ್ರೆ ನಾನ್ ಯಾರನ್ನು ಕರ್ದೇ ಇಲ್ಲ. ಯಾಕೆ ಕರ್ದಿಲ್ಲ? ನಾನ್ ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್? ವಾಟ್? ಅದು ಏನಂದ್ರೆ, ಐ ಲವ್ ಯು ನಂದಿನಿ. ಐ ಲವ್ ಯು ಟು ನಂದಿನಿ. ಮೈ ಸ್ವೀಟ್ ಹಾರ್ಟ್ ಲವ್ ಯು ಡಾ. ನನ್ನ ಮಗನೇ, ಎತ್ತ ಕೈನ. ಡೂಮನ್ಸ್ ಬಿಡ್ತೀನಿ, ಹುಡುಗಿ ಜೊತೆ ಇದ್ದಾಳೆ ಅಂತ ಹೀರೋ ಹಾಕೊಳ್ರೆ, ಪರ್ಮನೆಂಟ್ ಆಗಿ ಫೋಟೋ ಊನ ಹಾಕ್ಸ್ಕೊಂಡ್ಬಿಡ್ತೀಯ. ಕಳ್ಸ್ಕೊಳ್ಳೋ ಇಲ್ಲಿಂದ. ಪ್ಲೀಸ್ ಪ್ಲೀಸ್, ನಮ್ಮನ್ ಬಿಟ್ಬಿಡಿ, ನಮ್ಮನ್ನೇನ್ ಮಾಡ್ಬಿಡಿ, ನಮ್ಮನ್ ದಯವಿಟ್ಟು ಬಿಟ್ಬಿಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಬಿಡ್ತೀನಿ, ನಿನ್ನ ಬಿಡ್ತೀನಿ, ಆದ್ರೆ ಕಳ್ಸ್ಕೊಳ. ಎತ್ತ ಕಳ್ರ ಇಲ್ಲ. ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯ್ತು, ಅದಕ್ಕೆ ಸ್ವೀಟ್ಸ್ ಕೊಡೋಣ ಅಂತ ನಿಮ್ಮ ಮನೆ ಹತ್ರ ಹೋಗಿದ್ದೆ. ನೀನು ವಿಕ್ಕಿ ಜೊತೆ ಬರ್ಡೇ ಪಾರ್ಟಿಗೆ ಹೋಗಿದ್ಯಾ ಅಂತ ನಿನ್ನ ಫ್ರೆಂಡ್ ಹೇಳಿದ್ಲು. ಆಹ್, ರಾತ್ರಿ ವಿಕ್ಕಿ ಜೊತೆ ಹೋಗಿದ್ಯಾ ಅಂದ್ರೆ ಮನ್ಸಕ್ಕ ಒಪ್ಲಿಲ್ಲ, ಅದಕ್ಕೆ ಹುಡ್ಕೊಂಬಂದೆ. ನಂದಿನಿ ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ರಾಸ್ಕಲ್, ಒಂದ್ ಹುಡುಗಿ ಒಬ್ಬ ಹುಡುಗನ ಜೊತೆ ಕರೆದ ತಕ್ಷಣ ಯಾವ ಟೈಮ್ನಲ್ಲೂ ಎಲ್ಲಿಗ್ ಬೇಕಾದ್ರೂ ಬರ್ತಾಳೆಂದ್ರೆ ಎಂಥ ಸಂದರ್ಭ ಬಂದ್ರು ಆ ಹುಡುಗ ತನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ. ಆದ್ರೆ ನೀನು ನಿನ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನೇ ಬಿಟ್ಟು ಓಡೋದ್ಯಲ್ಲ.
ಗಂಡ್ಸ ನೀನು? ಲವ್ ಅಂದ್ರೆ ಟ್ರಸ್ಟ್, ಲವ್ ಅಂದ್ರೆ ಸ್ಯಾಕ್ರಿಫೈಸ್, ಲವ್ ಅಂದ್ರೆ ಪ್ರಾಣಕ್ ಪ್ರಾಣ ಕೊಡೋದು, ಹೆದರ್ಕೊಂಡು ಓಡ್ ಹೋಗೋದಲ್ಲ. ಛೇ, ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಕೃಷ್ಣ, ನನ್ನ ಮನೆಗೆ ಡ್ರಾಪ್ ಮಾಡ್ತೀಯಾ? ಥ್ಯಾಂಕ್ಸ್. ಗುಡ್ ನೈಟ್. ಗುಡ್ ನೈಟ್. ಹುಡುಗರು ಪರಿಚಯ ಆಗಿದ್ ಕೂಡಲೇ ಪ್ರೆಗ್ನೆಂಟ್ ಮಾಡಕ್ ರೆಡಿ ಆಗಿರ್ತಾರೆ. ತಪ್ಪಲ್ವಾ? ಅಂತದ್ರಲ್ಲಿ ನೀನು ಕಣ್ಣಲ್ಲಿ ನೋಡೋದ್ ಬಿಟ್ಟು ಬೇರೆ ಏನು ಮಾಡ್ಲಿಲ್ಲ. ನಿನ್ನೆ ಹೋಗಿತ್ತೇನ್ ಹೋಗಿ ನಮ್ಮ ಅಪ್ಪನ ಹತ್ರ ಬೇರೆ ಹೇಳ್ಬೇಕಾ? ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು. ಆ ಟೈಮ್ ಬಂದಾಗ ನಾವು ಕೂಡ ಸೂಟ್ ಬಿಟ್ಟು ಕೋಟ್ ಹಾಕೊಂಡು ಸಮಾಚಾರಕ್ಕೆ. ನನ್ ಮದ್ವೆ ಬೇರೆ ಹುಡುಗನ ಜೊತೆ ಫಿಕ್ಸ್ ಆಗಿದೆ. ಸುಳ್ಳೇಳ್ಬೇಡ. ನಿಜ, ಟೈಮ್ ಸಿಕ್ಕಿದ್ರೆ ಛತ್ರಕ್ ಬಂದು ಚೆನ್ನಾಗ್ ಉಂಡ್ಕೊಳಗು. ಸ್ವಾತಿ, ಇವತ್ ನೈಟ್ ಊರ್ಗ್ ಹೋಗ್ತಾ ಇದ್ದೀನಿ. ವಾಪಸ್ ಯಾವಾಗ ಬರ್ತೀಯ? ನಮ್ ಲವ್ ವಿಷಯ ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಖಂಡಿತ ಒಪ್ಪಲ್ಲ. ಒಪ್ತಾ ಇದ್ರೆ ಏನ್ ಮಾಡ್ತೀಯ? ಮನೆ ಬಿಟ್ಟು ಬರ್ತೀನಿ. ನಿಮ್ ಮನೇಲಿ ಅಕ್ಸೆಪ್ಟ್ ಮಾಡ್ಕೋತಾರ? ನೀನೇನ್ ಟೆನ್ಷನ್ ಆಗಬೇಡ. ನನ್ನ ಇಷ್ಟನೇ ನಮ್ಮ ಅಪ್ಪ ಅಮ್ಮನ ಇಷ್ಟ. ಧೈರ್ಯವಾಗಿ ಬಂದ್ಬಿಡು. ಸೀತಾ, ಅಡಿಗೆ ಆಯ್ತೇನೆ? ಆಗ್ತಿದ್ದೇನೆ. ಇನ್ನ ಎಷ್ಟೊತ್ತು ಬೇಕೆ? ಮಗ ಬರೋ ಟೈಮ್ ಆಯ್ತು. ಯೋ ರಾಮ ರಾಮ, ಯಾಕ್ರಿ ಇಷ್ಟೊಂದು ಗಡಿಬಿಡಿ ಮಾಡ್ತೀರಾ? ಇನ್ನು 10 ಗಂಟೆ, ಅವನ್ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರುತ್ತೆ. ಸುಮ್ನೆ ಇರಬಾರ್ದಾ? ಅಪ್ಪ, ರಿಸಲ್ಟ್ ಬರ್ತಾ ಇರೋದ್ ಅವನ್ಗೆ, ಅವನೇ ಕೂಲ್ ಆಗಿದ್ದಾನೆ. ನೀನ್ ಯಾಕಪ್ಪ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ಯಾ? ಮೊದ್ಲೇ ಬಿಪಿ ಶುಗರ್ ಎಲ್ಲ ಇದೆ, ಸ್ವಲ್ಪ ಕಾಮ್ ಆಗಿರಕ್ಕಾಗಲ್ವಾ? ನಾನು ಕಾಮ್ ಆಗಿರ್ಬೇಕು ಅಂತ ಅನ್ಕೋತೀನಮ್ಮ, ಆದ್ರೆ ಆಗ್ತಾ ಇಲ್ಲ. ಕಂದ, ನನ್ನ ಇಷ್ಟು ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. ನನ್ನ ಮಗನ ರಿಸಲ್ಟ್ ಬರ್ತಾ ಇದೆ, ಅವನು ಇಂಜಿನಿಯರ್ ಆಗ್ತಾನೆ, ದೊಡ್ಡ ಕೆಲ್ಸಕ್ಕೆ ಸೇರ್ಕೋತಾನೆ, ಆಮೇಲೆ ಫಾರಿನ್ಗೆ ಹೋಗ್ತಾನಮ್ಮ. ನೀನೇ ನೋಡ್ತಿರೋ, ಒಂದೇ ಒಂದ್ ವರ್ಷ ಸಾಕು ಅವನಿಗೆ.
ನಾನು ಮಾಡಿರೋ ಸಾಲನೆಲ್ಲ ತೀರಿಸಿ ನನ್ನನ್ನು ಋಣಮುಕ್ತನಾಗಿ ಮಾಡಿಬಿಡ್ತಾನೆ. ನಾನು ನಿನ್ನಮ್ಮ, ಮಗನ ಜೊತೆ ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡ್ತೀವಮ್ಮ. ಮತ್ ನಾನು? ಹಾ, ನೀನಿನ್ ಗಂಡನ್ ಕರ್ಕೊಂಡು ಆಗಾಗ ಬರ್ತಾ ಇರು. ಕೃಷ್ಣ, ಕೃಷ್ಣ. ಅಲ್ಲ ಮಗನೇ, ಇಂಟರ್ನೆಟ್ ಲ್ಯಾಪ್ಸ್ ಆಗಿದೆಯಂತೆ. ರಿಸಲ್ಟ್ ನೋಡ್ಕೊಂಬರಕ್ಕೆ ಫ್ರೆಂಡ್ ಮನೆಗೆ ಹೋಗಿದೀಯಲ್ಲ. ನನಗೊಂದ್ ಮಾತು ಹೇಳಿದ್ರೆ ಕನೆಕ್ಷನ್ ಕೊಡಿಸ್ತಾ ಇರಲಿಲ್ವೇನಪ್ಪ? ಮಾತಾಡಕ್ ಮೊದ್ಲು ಸ್ವೀಟ್ ತಿನ್ನೋ. ಬೇಡಮ್ಮ. ಯಾಕೋ ಅಮ್ಮ, ನಾನು ಫೇಲ್ ಆಗ್ಬಿಟ್ಟೆ. ಮಗ ಮಗ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರಲ್ಲೋ ನಿಮ್ಮ ಅಪ್ಪ, ಚೆನ್ನಾಗಿ ಓದಕ್ಕೇನೋ ಆಗಿತ್ತು ನಿನಗ್ ದಾಡಿ. ಏಯ್, ಯಾಕೋ ಹೀಗ್ ಮಾಡ್ದೆ? ಅವ್ರು ನಿನ್ಗೇನೋ ಕಡಿಮೆ ಮಾಡಿದ್ರು, ಅವ್ರ ಬಸ್ಸಲ್ಲಿ ಓಡಾಡ್ತಿದ್ರು, ನಿನಗ್ ಬೈಕ್ ಕೊಡ್ಸಿದ್ರು, ಅವ್ರಿಗೆ ಹಾಕೊಳ್ಳೋಕೆ ನೀಟಾಗಿರೋ ಬಟ್ಟೆ ಇಲ್ದಿದ್ರು ನಿನಗ್ ಬಟ್ಟೆ ಕೊಡ್ಸಿದ್ರು, ನೀನ್ ಕೇಳಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ಪಾಪ, ಊರ್ ತುಂಬಾ ಸಾಲ ಮಾಡ್ಕೊಂಡು ಕಣ್ ತುಂಬಾ ಕನ್ಸ್ ಇಟ್ಕೊಂಡು ಸಾಕಿದ್ರಲ್ಲೋ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಸಾರಿನಪ್ಪ, ನಿನ್ ನಂಬಿಕೆ ದ್ರೋಹ ಮಾಡಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಅಪ್ಪ, ನೆಕ್ಸ್ಟ್ ಟೈಮ್ ಖಂಡಿತವಲ್ಲೂ ಚೆನ್ನಾಗಿ ಓದಿ ಪಾಸ್ ಆಗ್ತೀನಪ್ಪ. ನೀನ್ ಅನ್ಕೊಂಡಾಗೆ ನಿನ್ ಸಾಲನೆಲ್ಲ ತೀರಿಸ್ತೀನಿ, ನಿಮ್ಮ ಆಸೆನೆಲ್ಲ ಈಡೇರಿಸ್ತೀನಪ್ಪ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಪ್ಪ, ನಿಜವಲ್ಲೂ ಚೆನ್ನಾಗಿ ನೋಡ್ಕೋತೀನಪ್ಪ, ಪ್ರಾಮಿಸ್ ಅಪ್ಪ. ಒಂದೇ ಒಂದು ವರ್ಷ ಸಾಕವನಿಗೆ ನಾನು ಮಾಡಿರೋ ಸಾಲನೆಲ್ಲ ತೀರಿಸಿ ನನ್ನನ್ನು ಋಣಮುಕ್ತನಾಗಿ ಮಾಡಿಬಿಡ್ತಾನೆ. ಹೆಥೋಟೆ ಋಣ ತೀರಿಸ್ತೀಯ ಅನ್ಕೊಂಡಿದ್ದೆ, ತಾಯಿ ಮಾಂಗಲ್ಯನೇ ಕಿತ್ಕೊಂಡ್ ಬಿಟ್ಟಿಯಲ್ಲೋ ಪಾಪಿ. ಮಗ ಮಗ ಅಂತ ಊರ್ ತುಂಬಾ ಸಾಲ ಮಾಡ್ದ, ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ದ, ಆದ್ರೆ ಅದೇ ಮಗ ಅವನ್ ಪ್ರಾಣನೇ ತೆಗೆದುಬಿಟ್ಟ. ನನ್ ಮಗ ಇಂಜಿನಿಯರ್ ಆಗ್ತಾನೆ, ಕೈ ತುಂಬಾ ಸಂಬಳ ತರ್ತಾನೆ, ಸಾಲ ಎಲ್ಲ ತೀರಿಸ್ತಾನೆ ಅಂತ ನಿಮ್ಮಪ್ಪ ದೊಡ್ಡದಾಗ ಹೇಳೋದನ್ನ ಕೇಳ್ಕೊಂಡು ಹೇಗೋ ಅಣ್ಣನ್ ಮಗಳು ಮದ್ವೆ ಆಗ್ಬಿಡ್ಲಿ ಅಂತ ನಾನು ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದೆ. ನೀನ್ ನೋಡಿದ್ರೆ ಪೋಲಿ ಅಲ್ಕೊಂಡು ಫೇಲ್ ಆಗಿ ನಿಮ್ಮ ಅಪ್ಪನ ಬಾಯಿಗೆ ಅಕ್ಕಿ ಕಾಳು ಹಾಕ್ಸ್ಬಿಟ್ಟಿಯಲ್ಲೋ. ನಿನ್ ನಂಬ್ಕೊಂಡು ನಾನೇನಾದ್ರೂ ದುಡ್ಡು ಕೊಟ್ರೆ ನನ್ ಮಗಳನ್ನ ಬೀದಿ ನಿಲ್ಸ್ಬೇಕಾಗತ್ತ ಅಷ್ಟೇ. ನಮ್ಮಪ್ಪ ಸತ್ತೋದ್ರು, ನಮ್ಮಮ್ಮ ವಿಧವೆ ಆದ್ರು, ನನ್ ಮದ್ವೆ ನಿಂತೋಯ್ತು, ನಮ್ ಸಂಸಾರ ಬೀದಿಗ್ ಬಂತು. ಮನುಷ್ಯನ್ಗೆ ಜೀವನದಲ್ಲಿ ಗುರಿ ಅನ್ನೋದಿರ್ಬೇಕು. ನಿನ್ ಸಂಸಾರ ಜವಾಬ್ದಾರಿ ನಿಂದು, ಎಲ್ಲಾದ್ರೂ ಹಾಳಾಗೋಗು. ಸಾರಿ ಕ್ರಿಶ್, ವಿಷಯ ಕೇಳಿ ತುಂಬಾನೇ ಬೇಜಾರಾಯ್ತು. ಟಾಪರ್ ಅಲ್ಲಿ ನಿನ್ನ ಹೆಸರು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನನಗೆ ಖುಷಿ ಆಗ್ಲಿಲ್ಲ ಕ್ರಿಶ್, ನೀನ್ ಬ್ಯಾಕ್ಔಟ್ ಆಗಿದ್ ನಂಗೆ ದುಃಖ ಆಯ್ತು. ಯಾವ್ದು ದುಃಖ, ಯಾವ್ದು ಸಂತೋಷ, ಯಾವ್ದ್ರಿಂದ ಯಾವ್ದಿದೆ ನನಗೊಂದು ಅರ್ಥ ಆಗ್ತಿಲ್ಲ. ಬಟ್ ಲೈಫ್ ಅಂದ್ರೆ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂದಿತ್ತು. ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಕ್ರಿಶ್. ಸರಿ ಹೇಳು. ಇಲ್ಲ, ನೀನೇ ಫಸ್ಟ್ ಹೇಳು. ನಾನೀಗ ಹೇಳೋ ವಿಷಯ ಕೇಳಿದ್ರೆ ನಿನಗೆ ನನ್ನ ಬಗ್ಗೆ
ಅಸಹ್ಯ ಆಗ್ಬೋದು, ಕೋಪ ಬರ್ಬೋದು, ಇವನೇನು ಇಂಥವನು ಅಂತ ಬೇಜಾರು ಆಗ್ಬೋದು. ಆದರೂ ಅರ್ಥ ಮಾಡ್ಕೊಳ್ತೀಯ ಅನ್ನೋ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನಾನು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಲೈಲಾ ಮಜನು, ಸಲೀಮ ನಾರ್ಕಲಿ, ದೇವದಾಸ್ ಪಾರ್ವತಿ ಬಿಟ್ಟರೆ ನನ್ನ ಕಣ್ಣಿಗೆ ಬೇರೆ ಯಾರೂ ಕಾಣಿಸ್ತಿರ್ಲಿಲ್ಲ. ಆದರೆ ಒಂದೇ ಒಂದು ಸೋಲು ನನ್ನ ದೃಷ್ಟಿನೇ ಬದಲಾಯಿಸ್ಬಿಡ್ತು. ಲೈಫಲ್ಲಿ ಲವ್ ಒಂದು ಪಾರ್ಟ್ ಅಷ್ಟೇ. ನಮ್ಮ ಫ್ಯೂಚರ್, ಅಚೀವ್ಮೆಂಟ್, ಕೆರಿಯರ್, ದುಡ್ಡು ಮುಖ್ಯ. ಇದ್ಯಾವುದೂ ಇಲ್ಲ ಅಂದರೆ ಲವ್ ಕೂಡ ವೇಸ್ಟೇ. ನಿಮ್ಮಪ್ಪ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ನಿನ್ನ ಮನೆ ಬಿಟ್ಟು ಓಡ್ ಬರ್ತೀಯ, ನಾವಿಬ್ರು ಮದುವೆ ಆಗ್ತೀವಿ, ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೋತೀನಿ, ಬೇಡ ಬೇಡ ಅಂದ್ರೂ ಮಕ್ಕಳಾಗ್ತವೆ, ಬರೋ ಸಂಬಳದಲ್ಲಿ ಅಕ್ಕನ ಮದುವೆ, ಅಪ್ಪನ ಸಾಲ, ಮಕ್ಕಳ ಎಜುಕೇಷನ್ನು, ಬಾಡಿಗೆ ಮನೆ, ಲೋನು, ಜೀರೋ ಬ್ಯಾಂಕ್ ಬ್ಯಾಲೆನ್ಸು, ಡಿಸ್ಕೌಂಟ್ ಸೇಲಲ್ಲಿ ಪರ್ಚೇಸಿಂಗು, ಅದೇ ಲೋವರ್ ಮಿಡ್ಲ್ ಕ್ಲಾಸ್ ಜೀವನ. ನಂದಿನಿ, ಇಷ್ಟೇನಾ ಲೈಫು? ನನಗೀಗ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಲವರ್ಸ್ಗಿಂತ ಇನ್ಫೋಸಿಸ್ ನಾರಾಯಣ ಮೂರ್ತಿ, ಟಾಟಾ ಬಿರ್ಲಾ, ಬಿಲ್ ಗೇಟ್ಸ್ ಇಂಥ ಗ್ರೇಟ್ ಅಚೀವರ್ಸೇ ನನ್ನ ಕಣ್ಣು ಕಾಣಿಸ್ತಾ ಇದ್ದಾರೆ. ಹಾಗಂತ ಲವ್ ಮಾಡಿದವರೆಲ್ಲ ಏನೂ ಸಾಧಿಸಿಲ್ಲ ಅಂತಲ್ಲ, ಸದ್ಯಕ್ಕೆ ನಾನಿರೋ ಪರಿಸ್ಥಿತಿಲಿ ಏನಾದರೂ ಸಾಧಿಸ್ಬೇಕು ಅಂದರೆ ನನ್ನ ಲವ್ನ ನಾನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅದಕ್ಕೆ ನಾವಿಬ್ಬರು ದೂರ ಆಗೋದು ಒಳ್ಳೆಯದು. ಏನಂತೀಯ? ಇಂಥ ಲೋಫರ್ನ ಲವ್ ಮಾಡ್ಬಿಟ್ನಲ್ಲ ಅನ್ಬಿಟ್ಟು ನಗ್ತಾ ಇದೀಯ? ಇಲ್ಲ ಕಣೋ, ಇಬ್ಬರ ಮನಸ್ಸು ಒಂದೇ ತರ ಯೋಚನೆ ಮಾಡಿದ್ಯಲ್ಲ, ಅದಕ್ಕೆ ನಗು ಬಂತು. ಅಂದ್ರೆ ನಾನಾವತ್ತು ನಮ್ ಡ್ಯಾಡಿ ಒಪ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆದ್ರೆ ಮನೆಗೆ ಹೋದಾಗ ನಮ್ ಡ್ಯಾಡಿ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಕಾರಣ ಏನ್ ಗೊತ್ತಾ? ನಮ್ಮ ಅಕ್ಕನ್ನ ನಮ್ ಸೋದರತ್ತೆ ಮಗನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಮ್ ಡ್ಯಾಡಿ ತುಂಬಾ ಆಸೆ ಇಟ್ಕೊಂಡಿದ್ರು. ಅವನು ಅವಳ ಇಷ್ಟಪಡ್ತಾ ಇದ್ದ. ಆದ್ರೆ ನಮ್ಮ ಅಕ್ಕ ಇನ್ಯಾರನ್ನೋ ಲವ್ ಮಾಡಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡೋದ್ಲು. ಆ ಶಾಕ್ ಇಂದ ನಮ್ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಇಂಥ ಪರಿಸ್ಥಿತಿಲಿ ನಾನು ಕೂಡ ಒಬ್ಬನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರು ಸತ್ತೇ ಹೋಗ್ಬಿಡ್ತಿದ್ರು ಕ್ರಿಶ್. ನಾನು ನಮ್ಮಕ್ಕ ಚಿಕ್ಕವರಿರುವಾಗ್ಲೇ ನಮ್ಮಮ್ಮ ಹೋಗ್ಬಿಟ್ರು. ನಮ್ ಡ್ಯಾಡಿ ಮನಸ್ ಮಾಡಿದ್ರೆ ಅವ್ರು ಇನ್ನೊಂದು ಮದ್ವೆ ಆಗ್ಬಹುದಿತ್ತು. ಬಟ್ ಮಕ್ಕಳಿಗೆ ಮಲ್ತಾಯಿ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಮದ್ವೆನೇ ಮಾಡ್ಕೊಳ್ಳಿಲ್ಲ. ಇಡೀ ಜೀವನ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರು. ಚಿಕ್ಕ ವಯಸ್ಸಿಂದನೂ ನಮ್ಮ ಮಕ್ಕಳು ಹೀಗೇ ಇರಬೇಕು, ಹಾಗೇ ಇರಬೇಕು ಅಂತ ಹಾಕೋ ಬಟ್ಟೆ, ಚಪ್ಪಲಿ, ಬಳೆ, ಬಿಂದಿ, ಕ್ಲಿಪ್ಪು, ಹೇರ್ ಬ್ಯಾಂಡ್ ಸಹಿತ ಪ್ರತಿಯೊಂದನ್ನು ಮ್ಯಾಚ್ ಮಾಡೋ ನಮ್ಮ ತಂದೆ ತಾಯಿಗೆ ತನ್ನ ಮಗಳನ್ನ ಮದುವೆ ಆಗೋ ಗಂಡು ಹೇಗಿರಬೇಕು ಅಂತ ಗೊತ್ತಿರಲ್ವಾ? ಅಂಥ ತಂದೆ ತಾಯಿಗೆ ನಾವೇನ್ ಗಿಫ್ಟ್ ಕೊಡ್ತಾ ಇದೀವಿ? 6 ತಿಂಗಳ ಪ್ರೀತಿಗೋಸ್ಕರ 20 ವರ್ಷದ ಸಂಬಂಧನ ಕಟ್ ಮಾಡ್ಕೊಂಡು ಓಡ್ ಹೋಗಕ್ಕೆ ರೆಡಿ ಆಗ್ತೀವಿ. ಈ ವಯಸ್ಸಲ್ಲಿ ನಾವ್ಯಾಕೆ ಹೀಗಾಡ್ತೀವಿ? ಇದೇನಾ ನಾವು ಪೇರೆಂಟ್ಸ್ ಕೊಡೋ ರೆಸ್ಪೆಕ್ಟ್? ನಾನ್ ಮನೆ ಬಿಟ್ ಬಂದ್ರೆ ನನ್ನ ನೋಡ್ಕೊಳಕ್ ನೀನ್ ಇರ್ತೀಯ, ನಿಮ್ ಮನೆಯವ್ರು ಇರ್ತಾರೆ. ಆದ್ರೆ ನಮ್ ತಂದೆ ನೋಡ್ಕೊಳಕ್ಕೆ ಯಾರು ಇರ್ತಾರೆ ಕ್ರಿಶ್? ಐ ಲವ್ ಮೈ ಡ್ಯಾಡ್. ನನಗೆ ನನ್ನ ಪ್ರೀತಿಗಿಂತ ನಮ್ ತಂದೆನೇ ಮುಖ್ಯ. ಅದಕ್ಕೆ ನನ್ನನ್ ಮರ್ತ್ಬಿಡು ಅಂತ ಹೇಳಕ್ ಬಂದೆ. ನಮ್ ನೆನ್ಪುಗಳು ನಮ್ ಫ್ಯೂಚರ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ನೀನ್ ಕೊಟ್ಟಿರೋ ಗಿಫ್ಟ್ನೆಲ್ಲ ವಾಪಸ್ ತಂದಿದ್ದೀನಿ.
ತಪ್ಪಾದ್ಮೇಲೆ ನಮ್ಮ ಫ್ಯಾಮಿಲಿಗೋಸ್ಕರ ಏನಾದರೂ ಅಚೀವ್ ಮಾಡಲೇಬೇಕಿತ್ತು. ಸೋಷಿಯಲ್ ನೆಟ್ವರ್ಕ್ ಯೂಸ್ ಮಾಡಿಕೊಂಡು ಇಲ್ಲಿ ಬಂದು ಸೆಟ್ಲಾದೆ. ನಮ್ಮ ವಾಯ್ಸಿಂದ ಕ್ರಿಯೇಟ್ ಆಗೋ ಎನರ್ಜಿನ ಯೂಸ್ ಮಾಡಿಕೊಂಡು ಹೆಲೋ ಅನ್ನೋ ಆ್ಯಪ್ಸ್ನ ಕಂಡುಹಿಡಿದೆ. ಅದರಿಂದನೇ ಈ ಮಟ್ಟಕ್ಕೆ ಬೆಳೆದೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನೀವಿಬ್ರು ನಿಜವಾಗ್ಲೂ ಗ್ರೇಟ್. ಲವ್ಗಿಂತ ಲೈಫ್ ಮುಖ್ಯ ಅಂತ ಸಖತ್ ಮೆಚೂರ್ ಡಿಸಿಷನ್ ತಗೊಂಡಿದ್ದೀರಾ. ಹ್ಯಾಟ್ಸ್ ಆಫ್. ಹೌದು, ಅದಾದ್ಮೇಲೆ ನೀನು ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿಲ್ವಾ? ಇಲ್ಲ, 5 ವರ್ಷ ಆಯ್ತು. ಅವಳಾಗ್ಲಿ ನಾನಾಗ್ಲಿ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಲಿಲ್ಲ. ಅವಳ ಪಾಡ್ಗೆ ಅವಳು ಇದ್ದಾಳೆ, ನನ್ನ ಪಾಡ್ಗೆ ನಾನಿದ್ದೀನಿ. ಅಮೇಝಿಂಗ್. ಅದಕ್ಕೆ ನೀನು ಇವತ್ತು ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ. ಬಟ್ ಎಲ್ಲಕ್ಕಿಂತ ನಾನೇ ಲಕ್ಕಿ ಅನ್ಸುತ್ತೆ. ಹೇಗೆ? ನೀನವತ್ತು ಆ ತರ ಡಿಸಿಷನ್ ತಗೊಂಡಿದ್ದಕ್ಕೆ ತಾನೆ ನೀನ್ ನನಗ್ ಸಿಕ್ಕಿರೋದು. ಏ ಸಿದ್ಧಾರ್, ನಕ್ಷತ್ರ ಬೀಳ್ತಾ ಇದೆ. ಯು ನೋ ವಾಟ್, ನಾನು ನಂದಿನಿ ಈ ತರ ನಕ್ಷತ್ರ ಬಿದ್ದಾಗೆಲ್ಲ ಏನಾದ್ರೂ ಬೇಡ್ಕೋತಾ ಇದ್ವಿ. ನೀನು ಬೇಡ್ಕೋ, ಅದಾದ್ರೂ ಆಗ್ಬೋದು. ನೋ ವೇ, ನಂಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಪಾಪ ನಕ್ಷತ್ರ, ಅದ್ರ ಆಯಸ್ ಮುಗ್ದು ಬಿದ್ದು ಸುಟ್ಟು ಬೂದಿ ಆಗ್ತಿದೆ. ಅದ್ ಹೇಗ್ ನಮ್ ವಿಶ್ ಪೂರೈಸುತ್ತೆ? ಯು ರೈಟ್. ಹೇ ಸಾರಿ, ನಿಂಗ್ ಹರ್ಟ್ ಆಗಿದ್ರೆ ನಂಗ್ ಅನ್ಸದ್ನ ಹೇಳ್ದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಾಯ್. ಹಾಯ್. ಸೇಮ್ ಅಳಸಿನ ತುಳೆ. ಹಲೋ. ಹಲೋ. ಕಣ್ಣುರ್ದ್ಲಾ? ಯಾರಿಗೆ? ಇಟ್ಸ್ ಯು. ನನಗ ಸ್ವೀಟ್, you're looking very naughty. May I know your name, beauty? Diana. Diana, you mean Princess Diana? Oh, what a beautiful name. Sikkidre ange amukkamidbeku. I like you. You Kannadavara? Ha, nimige Kannada barutha? Oh, Kannada barute. Oga. Tamil baru. Amma. Telugu vastundi. Ottunda. Hindi ata hai. Are iski. I like Indian. Aha. ಇಂಡಿಯಾದಲ್ಲಿರೋ ಎಲ್ಲಾರು ನೀರು ಕುಡಿದು ಬಿಟ್ಟವಳಲ್ಲಪ್ಪ. ನಮ್ಮ ಕರ್ನಾಟಕದಲ್ಲಿರೋ ಕನ್ನಡದವರೇ ಕನ್ನಡದಲ್ಲಿ ಮಾತಾಡಲ್ವಲ್ಲಪ್ಪ. ಆಹಾ, ನೀನ್ ಮಲೇಷ್ಯಾದಲ್ಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀಯಮ್ಮ. ನಿನ್ನ ಕರ್ನಾಟಕಕ್ಕೆ ಕರ್ಕೊಂಡೋಗಿ ಕನ್ನಡ ರಾಜ್ಯ ಪ್ರಶಸ್ತಿ ಕೊಡಿಸ್ಬೇಕು. ಸಾರಿ, ಇನ್ನು ಏನು ಮಾಡಿಲ್ಲ. ಸಾರಿ, ಕೆಲ್ಸ ಕೆಲ್ಸ ಕೆಲ್ಸ. I am a software engineer. How much salary? Indian money, some about 1,50,000 rupees, like oh, that. Oh, you marry me? Ha! Krishna, ನೀನ್ ಯಾಕೆ ಯಾವಾಗ್ಲೂ ಶೇವ್ ಮಾಡ್ಕೊಳ್ದೆ ಹೀಗಿರ್ತೀಯ? ಅದು ಮಾಡಕ್ ಕೆಲ್ಸ ಇಲ್ದಾಗ ಕೆರ್ಕೊಂಡ್ ಕೂತ್ಕೋಬೋದಲ್ಲ, ಅದಕ್ಕೆ. ವೆರಿ ಫನ್ನಿ. ಒಂದ್ಸಲ ನೀಟಾಗಿ ಶೇವ್ ಮಾಡು, ಹೇಗ್ ಕಾಣಿಸ್ತೀಯ ನೋಡ್ಬೇಕು. ಏ, ಎಷ್ಟಲ್ಲ ಹೇಳ್ಬೇಕೋ, ಇದೇ ಲಾಸ್ಟ್. ಇನ್ನೊಂದ್ ದಿನ ಹೀ ಕ್ಲೀನ್ ಶೇವ್ ಮಾಡ್ಕೊಂಡು ಬಂದ್ ನನ್ ಎದುರುಗ್ ನಿಂತ್ರೆ ಮರ್ಡರ್ ಆಗೋಗ್ತೀಯ. ಕರಡಿ ನೋಡ್ಕೋ ಒಂದ್ಸಲ, ಒಳ್ಳೆ ಅಮೂಲ್ ಬೇಬಿ ತರ ಕಾಣ್ತೀಯ. ಗಡ್ಡ ಎಳೆದವರ ಬಾಯಿಗೆ ಮಿಠಾಯಿ. ಹಲೋ, ಏನ್ ಕೃಷ್ಣ, ನೀನ್ ಶೇವ್ ಮಾಡ್ಕೊಳಕ್ ಇಷ್ಟೊಂದ್ ಯೋಚನೆ ಮಾಡ್ಬೇಕಾ? ಇದೇನ್ ನ್ಯಾಷನಲ್ ಇಶ್ಯೂನ? ಇಲ್ಲ, ಗಡ್ಡ ಅಂದ್ರೆ ನಂಗಿಷ್ಟ. ನಿನ್ ಇಷ್ಟ ಅಲ್ಲ, ಡೈಲಿ ನಿನ್ ಮುಖ ನೋಡ್ಬೇಕಾಗಿರೋದು ನಾನು. ನನ್ಗಿಷ್ಟ ಆಗೋ ತರ ನೀನ್ ಇರ್ಬೇಕು. ನೋಡಿ ಇಶಾ, ನಾನಿರೋದೆ ಹೀಗೆ ನಿನಗೋಸ್ಕರ. ನಾನು ನಾನು ಬದಲಾಯಿಸ್ಕೊಳಕಾಗಲ್ಲ. ಓಕೆ, ಆಫ್ಟರ್ ಆಲ್ ಶೇವ್ ಮಾಡು ಅಂದಿದ್ದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗುದಾ? ಟೂ ಮಚ್. ಹಲೋ, ಅವನು ಟೂ ಮಚ್, ನಿಮ್ದು 3 ಮಚ್. ನೋಡು, ಅವನು ಬುಡ ಕೈ ಹಾಕಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ, ಗಡ್ಡ ಕೈ ಹಾಕಿದ್ರೆ ನೋಡು ತಪ್ಪು ಮಾಡಿದೆ. ಕೃಷ್ಣ, ಯಾಕೋ ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಆಡ್ತಾ ಇದೀಯ? ಅವಳ ಹತ್ರ ಯಾಕೋ ಅಷ್ಟು ರೂಢಾಗಿ ಬಿಹೇವ್ ಮಾಡಿದೆ? ಸ್ವಲ್ಪ ನನ್ ಪಾಡ್ ನಾನು ಬಿಟ್ಬಿಡ. ಅದೆಂಗೆ? ನಿನ್ಗೆ ಹುಚ್ಚಿಡ್ದು ಲೂಸ್ ಲೂಸ್ ಆಗಿ ಬಿಹೇವ್ ಮಾಡ್ತಿದ್ರೆ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ಲೋ ಈಶಾನೆ ಯಾರೋ ನಿನ್ ಲೈಫ್ ಪಾರ್ಟ್ನರ್ ಆಗ್ಬೇಕಾಗಿರೋಳು. ನೀನ್ ಇನ್ನು ಹಳೆ ನಂದಿನಿನ್ನೇ ತಲೆಯಲ್ಲಿ ಇಟ್ಕೊಂಡು ತಲೆ ಕೆಡಿಸ್ಕೊಂತ ಇದೀಯ. ನಿಂದು ಆ ನಂದಿನಿದು ಲವ್ ಸ್ಟೋರಿ ಹಳೇದಾಗೋಯ್ತು. ಮರೆಯೋದ್ನ, ಮರ್ತು ಬಿಡಲ್ಲ. ಮರೆಯಕ್ ಆಗ್ತಿಲ್ವೇ? ಎಷ್ಟೇ ಟ್ರೈ ಮಾಡಿದ್ರು ಮರೆಯಕ್ ಆಗ್ತಿಲ್ವೇ?
ಈ ಮದುವೆ ವಿಷಯ ಬಂದಾಗೆಲ್ಲ ನಂದಿನಿ ನೆನಪಾಗುತ್ತೆ. ಈಶಾನ್ಯ ನನ್ನ ಲೈಫಲ್ಲಿ ಬಂದ್ಮೇಲಂತೂ ಅವಳ ನೆನಪು ಜಾಸ್ತಿ ಆಗ್ತಾ ಇದೆ ನನಗೆ. ಈ ಕಡೆ ಈಶಾನ್ಯನ ಒಪ್ಕೊಳಕ್ಕಾಗ್ತಿಲ್ಲ, ಈ ಕಡೆ ನಂದಿನಿನೂ ಮರೆಯೋಕ್ಕಾಗದೆ ಒದ್ದಾಡ್ತಿದ್ದೀನಿ ನಾನು. ನೀನು ಒದ್ದಾಡ್ತಾನೆ ಇರ್ತೀಯ ಕಣ, ಅವಳೆಲ್ಲ ಒಂದ್ ಕಡೆ ಮದ್ವೆ ಆಗಿ ಮಕ್ಕಳು ಎತ್ಕೊಂಡು ಯಾವ್ದೇ ದೇಶದಲ್ಲಿ ಹ್ಯಾಪಿಯಾಗಿರ್ತಾಳೆ. ಲವ್ ಪಾಸ್ಟ್ ನೆನೆಸ್ಕೊಂಡು ಫ್ಯೂಚರ್ನ ಹಾಳು ಮಾಡ್ಕೋಬೇಡ. ಬ್ಯೂಟಿ, ದಿಸ್ ಇಸ್ ಯುವರ್ ಹೋಮ್. ವೆರಿ ನೈಸ್, ವೆರಿ ನೈಸ್. ವೆರಿ ಸೂಪರ್. ಐ ವಿಲ್ ಗೋ ಟು ದ ರೂಮ್. ನೋ, ಮೈ ಮೈ ಬಾಡಿ ಇಸ್ ದ ಓವರ್ ಹೀಟ್, ಯು ನೋ. ಕಮ್ ಕಮ್, ವಿ ವಿಲ್ ಗೋ. ವೇಟ್ ಡಾರ್ಲಿಂಗ್, ವೇಟ್ ವೇಟ್ ವೇಟ್. ಸಿಟ್ ಸಿಟ್ ಡೌನ್. ಗುಡ್ ಕೋಲಿ ಮುರ್ಗಾನ್, ಮುರ್ಗಾನ್. ಆ ಬಂದಿದ್ದೆ. ವೆರಿ ನೈಸ್ for indian husband, indian cook. I like you darling. chinna muddu bangara ninu innanga shooting la. Hi Murgan, avanda ardha coffee please. He's my husband. He's a software engineer. Andre, nanu second husband da? No, no. Shankar, are you Shankar? Ennai, he's my second husband. Hello Nair, Shankar Nair, mechanical engineer. ಶಂಕರ್ ನಾಯರ್ ಸೆಕೆಂಡ್ ಹಸ್ಬೆಂಡ್ ಅಂದ್ರೆ ನನ್ನ ಮೂರನೇ ಹಸ್ಬೆಂಡ? ನೋ ನೋ ನೋ, ರಾಮ್ವೀರ್ ಸಿಂಗ್. ಕೈಪಾಚೆ, ಹೀ ಇಸ್ ಮೈ ಥರ್ಡ್ ಹಸ್ಬೆಂಡ್, ಸಿವಿಲ್ ಇಂಜಿನಿಯರ್. ನಾನು ಫೋರ್ತ? ನೋ ಡಾರ್ಲಿಂಗ್, ಇನ್ನು ಮೂರ್ ಜನ ಡ್ಯೂಟಿ ಹೋಗಿದ್ದಾರೆ. ಅಂದ್ರೆ ನಾನು ಏಳನೇವನ? ನೋ, Nana, target is 27. Monthly, one day will be yours, Nimmidu. But Iga only 7 members. So, weekly, one day will be yours. That is every Friday. So, Iva Tinda, Nimmu 50% salary, Nange Koda Beku. Nimge Arta Aita, do you understand? Understand, understand. Ayyo, le, yenro idu? ವಾರಕ್ಕೆ ಒಂದೇ ದಿನ ಟೆಚಿಂಗ್ಗೆ ಅರ್ಧ ಸ್ಯಾಲರಿನಾ? ಆಮಾಂಗ, ಎನಕ್ಕೆ ಮಂತ್ಲಿ 1,50,000 ಸ್ಯಾಲರಿ ವರು. ಅದಲ್ಲ ಆ ಅಮೌಂಟ್ ಇವಳಕ್ಕೆ ಕೊಡುಕಣು. ಕೊಡುಕಲನಾ ಪೊಲೀಸ್ ಕೇಸ ಪೋಟು ಉಳ್ಳ ಪೋಟ್ರುವಾಂಗ. 75 = 5,75,000. ಆಯ್ಯೋ, ಹೋಗಲೇ ಯಾರು ನಾನಿಲ್ಲ. ಕೃಷ್ಣ, ನಿನ್ ಕೂಲ್ ಡ್ರಿಂಕ್ ಸ್ವಲ್ಪ ನನ್ ಕ್ಯಾನ್ ಹಾಕ್ತೀಯಾ? ಶೋರ್. ಏ, ಫುಲ್ ಇದೆ, ಜಾಗ ಇಲ್ಲ. ಹೌದಲ್ವಾ, ನಾನಿಂತ ದೊಡ್ಡಿ ನೋಡು, ಜಾಗ ಇದ್ರೆ ತಾನೆ ಏನಾದ್ರೂ ಸೇರ್ಸಕ್ಕಾಗೋದು. ಮತ್ತೆ ನಿನ್ ಮನ್ಸೊಳಗ್ ನನ್ನ ಹೇಗ್ ಸೇರಿಸ್ಕೋತೀಯ? ಏನ್ ಹೇಳ್ತಿದ್ಯಾ? ಅಲ್ಲ ಕೃಷ್ಣ, ನನ್ ಸೇರಿಸ್ಕೊಳಕ್ಕೆ ನಿನ್ ಮನ್ಸಲ್ಲಿ ಜಾಗ ಇರ್ಬೇಕಲ್ವಾ? What do you mean? ಈ ಪ್ರಪಂಚದಲ್ಲಿ ಎರಡ್ ತರದ ಮೋಸ ಇರುತ್ತೆ. ಒಂದು, ನಾವ್ ಇನ್ನೊಬ್ರಿಗ್ ಮಾಡೋ ಮೋಸ. ಇನ್ನೊಂದು, ನಮಗ್ ನಾವೇ ಮಾಡ್ಕೊಳ್ಳೋ ಮೋಸ. ಇಲ್ಲಿ ನೀನು ಎರಡನೇ ಕ್ಯಾಟಗರಿಗ್ ಸೇರ್ತೀಯ. ಮನಸ್ ತುಂಬಾ ನಂದಿನಿ ಇಟ್ಕೊಂಡು ನನ್ನ ಮದ್ವೆ ಆಗಕ್ ಹೊರಟಿದ್ಯಾ? ಇಶಾ, ಸ್ಟಾಪ್ ಇಟ್. ಏನ್ ಹೇಳ್ತಿದ್ಯಾ? ನಂದಿನಿ ನನ್ನ ಮರ್ತು ಎಷ್ಟೋ ವರ್ಷ ಆಯ್ತು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಒಂದು ಗೊತ್ತಿಲ್ಲ ನನಗೆ. ಸುಮ್ನೆ ಏನೇನು ಮಾತಾಡಬೇಡ ಪ್ಲೀಸ್. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ? ಇದನ್ನೇ ಆತ್ಮವಂಚನೆ ಅನ್ನೋದು. ನಾ ತುಂಬಾ ದಿನದಿಂದ ನಿನ್ನನ್ನ ಗಮನಿಸ್ತಾ ಇದ್ದೀನಿ. ಪ್ರತಿ ಕ್ಷಣನು ನೀನ್ ನನ್ನಲ್ಲಿ ನಂದಿನಿನ ಹುಡುಕ್ತಾ ಇದೀಯಾ. ನಾನ್ ನಂದಿನಿ ಆಗೋದಕ್ ಸಾಧ್ಯ ಇಲ್ಲ ಕೃಷ್ಣ. ಈಶಾನ್ಯ, ನೀನೇನು ಹೇಳ್ಬೇಕಾಗಿಲ್ಲ. ನಿಂಗ್ ನಂದಿನಿನ ಮರೆಯೋಕಾಗ್ತಿಲ್ಲ ಅಂತ ಲಿಂಗು ಹತ್ರ ಹೇಳಿದ್ದನ್ನ ನಾ ಕೇಳಿಸ್ಕೊಂಡೆ. ಒಳಗೊಳಗೆ ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ ಅಂತ ಅವಳನ್ನ ನೆನೆಸ್ಕೊಂಡು ಕೊರಕ್ತಾನೆ ಇದೆಯಾ? ಇದೆ ನೀನ್ ಮಾಡ್ತಿರೋ ಮೊದಲನೇ ತಪ್ಪು. ಇಷ್ಟರೊಳಗೆ ನೀನಾಗೆ ಅವಳನ್ನ ಹುಡುಕಿ ಮದ್ವೆ ಮಾಡ್ಕೋಬೇಕಿತ್ತು. ಇಲ್ಲ ಅಂದ್ರೆ ಅವಳು ನಿನಗೆ ಸಿಗೋದೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ನಿನ್ ಮನ್ಸಿಂದ ತೆಗೆದುಹಾಕ್ಬೇಕಿತ್ತು. ನೀನ್ ಎರಡನ್ನೂ ಮಾಡಿಲ್ಲ ಕೃಷ್ಣ. ಇವತ್ತು ಅವಳನ್ನ ಮರೆಯಕ್ಕೂ ಆಗ್ದೆ, ನನ್ನನ್ನ ಒಪ್ಪಿ ಮದ್ವೆ ಮಾಡ್ಕೊಳಕ್ಕೂ ಆಗ್ದೆ ಮಧ್ಯದಲ್ಲಿ ತ್ರಿಶಂಕು ತರ ಒದ್ದಾಡ್ತಿದೀಯ. ನಿಜ ಹೇಳ್ತಿದ್ದೀನಿ ಕೃಷ್ಣ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಾ ಮದ್ವೆ ಮಾಡ್ಕೊಳ್ಳೋ ಹುಡುಗ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ನೀ ಹಾಗೆ ಇದೆಯಾ? ಯಾವ ಹುಡುಗಿನೂ ನಿನ್ನಂತ ಹುಡುಗನ್ನ ಬಿಟ್ಕೊಡೋಕೊಪ್ಪಲ್ಲ. ಎಲ್ಲಿ ತನಕ ನೀನು ನಂದಿನಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋ ಗೊಂದಲದಲ್ಲಿರ್ತೀಯೋ ಅಲ್ಲಿ ತನಕ ನೀನು ನನ್ನವನಾಗೋದಕ್ಕೆ ಸಾಧ್ಯ ಇಲ್ಲ. ನಿನಗೂ ನೆಮ್ಮದಿ ಇರಲ್ಲ,
ನನಗೂ ನೆಮ್ಮದಿ ಇರಲ್ಲ. ಆದಷ್ಟು ಬೇಗ ಇಂಡಿಯಾಗ ಹೋಗು, ನಂದಿನಿನ ಹುಡುಕು. ಅವಳು ನಿನ್ ತರನೇ ಮರೆಯಕ್ಕಾಗದೆ ನಿನ್ ಹಾದಿನೇ ಕಾಯ್ತಿದ್ರೆ ಇಬ್ರು ಮದ್ವೆ ಮಾಡ್ಕೊಂಡು ಸುಖವಾಗಿರಿ. ಒಂದ್ ವೇಳೆ ನಂದಿನಿ ನಿನ್ನ ಮರೆತು ಅವಳು ಮದುವೆ ಆಗಿ ಒಂದ್ ಒಳ್ಳೆ ಸಂಸಾರ ಕಟ್ಕೊಂಡಿದ್ರೆ ನೀನ್ ವಾಪಸ್ ಬಂದ್ಬಿಡು, ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಈಶಾನ್ಯ, ನಾನ್ ಆಲ್ ದ ಬೆಸ್ಟ್ ಕೃಷ್ಣ. ನವಿಲ್ ಗರಿ ನಾ ನಾಲ್ಕನೇ ಕ್ಲಾಸ್ ಅಲ್ಲಿ ಇದ್ದಾಗ ನಮ್ಮ ಅತ್ತೆ ಮಗ ಕೊಟ್ಟಿದ್ದು. ಇದನ್ ಬುಕ್ ಅಲ್ಲಿ ಇಟ್ಕೊಂಡ್ರೆ ಮರಿ ಹಾಕುತ್ತೆ ಅಂತ ಹೇಳಿದ್ದ. ನಾನ್ 10 ವರ್ಷದಿಂದ ಇಟ್ಕೊಂಡಿದ್ದೀನಿ, ಇದು ಮರಿನೂ ಹಾಕ್ಲಿಲ್ಲ, ಮೊಟ್ಟೆನೂ ಇಡ್ಲಿಲ್ಲ. ನಿನ್ ಹತ್ರ ಇಟ್ಕೋ, ನೀನ್ ಹುಡುಗ ಅಲ್ವಾ, ಮರಿ. ಇನ್ನ ಎಷ್ಟು ಹುಡುಕೋದು ನೋಡು, ಅದ ನೋಡ ಅದಲ್ವಾ ನಂದಿನಿ 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 ಇದೆ ಇದೆ ಇದೆ. ಬಾ, ಕಣ್ಣೆಲ್ಲ ಮಂಜಾಗೋಯ್ತಪ್ಪ ನೋಡಿ ನೋಡಿ. ಸಿಕ್ಲಿಲ್ವಲ್ಲ, ಇನ್ನೆಲ್ಲಿ ಸಿಗ್ತಾಳೋ? ಗೂಗಲ್ ಅಲ್ಲಿ ಹುಡುಕಿದ್ದಾಯ್ತು, ಟ್ವಿಟರ್ ಅಲ್ಲಿ ಹುಡುಕಿದ್ದಾಯ್ತು, ಫೇಸ್ಬುಕ್ ಅಲ್ಲಿ ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ತಾ ಇಲ್ಲ. ಇದಾಳೆ ಅಲ್ವ, ಯಾರಿಗೂ ಗೊತ್ತೋಗಪ್ಪ. ಸಾರಿ, ಇಲ್ಲ ಒಂದು ಕೆಲಸ ಮಾಡೋಣ, ನಮ್ ಸ್ವಾತಿಗೆ ಯಾಕೆ ಫೋನ್ ಮಾಡಬಾರ್ದು? ಸ್ವಾತಿ ನಂಬರ್ ಇದೆ ನಿನ್ನ ಹತ್ರ? ಹಳೆ ನಂಬರ್ ಇತ್ತು, ಮದ್ವೆ ಆದ್ಮೇಲೆ ಇಟ್ಕೊಂಡಿದ್ದಾಳೆ ಅಲ್ವೋ. ಟ್ರೈ ಮಾಡ್ತೀನಿ. ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಮಮ್ಮಿ ಕಕ್ಕ ಟಲ್ಸು. ಇರು ಪುಟ್ಟ, ಒಂದ್ ನಿಮಿಷ ಬಂದೆ. ಮಕ್ಕಳಿಷ್ಟು? ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ಸ್ವಾತಿ, ಆಕ್ಚುಲಿ ನಾನು ಫೋನ್ ಮಾಡಿದ್ದು, ಈ ನಂದಿನಿ ಅವ್ರ ನಂಬರ್ ಏನಾದ್ರು ನಿನ್ನ ಹತ್ರ ಸಿಗುತ್ತಾ? ಸಾರಿ ಕಣೋ, ಅವಳು ಕಾಲೇಜ್ ಬಿಟ್ಟು ಹೋದ್ಮೇಲೆ ನನ್ನ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಓಕೆ, ಸಾರಿ ಸ್ವಾತಿ, ನಾನು ಮತ್ತೆ ನಿನ್ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಏನ್ ಮಾಡೋದು, ಅವಳ ಹತ್ರ ನಂದಿನಿ ನಂಬರ್ ಇಲ್ವಂತೆ. ಕೃಷ್ಣ, ಒಂದು ಮಾತು ಹೇಳ, ಅಳಸೋಗಿರೋ ಚಿತ್ರಕ್ಕೆ ತಿರ್ಗಾ ಪೇಂಟ್ ಹಾಕೋ ಕೆಲಸ ಬಿಟ್ಬಿಡು. ಫಾಸ್ಟ್ ಇಸ್ ಫಾಸ್ಟ್, ಫಸ್ಟ್ ಲವ್ನ ಮರೆಯೋದು ಕಷ್ಟನೇ. ಆದ್ರೆ ಇಲ್ಲ ಕಣೋ, ಅವಳನ್ನ ಒಂದ್ಸಲ ನೋಡ್ಬೇಕು ಅನ್ಸ್ತಾ ಇದೆ. ನಾಳೆನೇ ಮಂಗಳೂರಿಗೆ ಹೋಗೋಣ. ಮಂಗಳೂರ? ಸ್ವಾತಿ. ಲಿಂಗು, ಹೇಗಿದ್ಯಾ ಕೃಷ್ಣ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಯ್ಯೋ, ನಾನೊಬ್ಳು ನಿಮ್ನ ಇಲ್ಲಿ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ, ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಬನ್ನಿ ಬನ್ನಿ. ನಿಮ್ಮಿಬ್ರು ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಏನ್ ದಿಢೀರಂತ ನನ್ನ ಹುಡ್ಕೊ ಬಂದಿದ್ದು? ನಂದಿನಿ ಏನಾದ್ರೂ ಸಿಕ್ಕಿದ್ಲಾ ನಿನಗೆ? ನೀನಿನ್ನೂ ನಂದಿನಿ ಮರ್ತಿಲ್ವೇನೋ? ಹಾಗೇನಿಲ್ಲ, ಒಂದ್ಸಲಿ ನೋಡ್ಬೇಕು ಅನ್ಸ್ತು ಅಷ್ಟೇ. ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ಅವಳ ಅಡ್ರೆಸ್ ಸಿಗ್ಬೋದೇನೋ? ಇಲ್ಲಿ ಇರುವ ಲೋಕಲ್ ಅಡ್ರೆಸ್ ಅನ್ನೇ ಕೊಟ್ಟಿದ್ದಾರೆ. ಅಲ್ಲ, ಅವಳ ಮನೆ ಹತ್ರ ಹೋಗಿ ಹುಡುಕಿದ್ರೆ ಗೊತ್ತಾಗ್ಬೋದಾ? ಇಲ್ಲ ಲಿಂಗು, ಅವಳ ಎಜುಕೇಶನ್ ಆದ್ಮೇಲೆ ಅವಳು ಇಲ್ಲಿದ್ದ ಮನೆನ ಖಾಲಿ ಮಾಡ್ಕೊಂಡು ಹೋದ್ಲು. ಶೀತಲು ಡೈಸಿ ಎಲ್ಲಿದ್ದಾರೆ? ಅವರೆಲ್ಲ ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಶೀತಲ್ ಮಾತ್ರ ಮದ್ವೆ ಮಾಡ್ಕೊಂಡು ಕುಂದಾಪುರದಲ್ಲಿ ಇದ್ದಾಳೆ. ಕಾವ್ಯ, ಒಂದ್ ನಿಮಿಷ ಬಾ. ಏನ್ ಮೇಡಮ್? ನೀವು ಕಂಟಿನ್ಯೂ ಮಾಡ್ತಾ ಇರು, ನಾನೀಗ ಬಂದೆ. ಮೇಡಮ್,
ಸ್ವಾತಿ ಹೇಗಿದ್ಯಾ ಶೀತಲ್? ಸೂಪರ್ ಆಗಿದ್ದೀನಿ. ನನ್ ಕಣ್ಣು ನನಗೆ ನಂಬಕ್ ಆಗ್ತಿಲ್ಲ. ನೀವೆಲ್ಲ ಏನ್ ಇಲ್ಲಿ? ಮಾಡಕ್ ಏನು ಕೆಲಸ ಇರ್ಲಿಲ್ಲ, ಇವ್ರು ಇಲ್ಲಿ ಕರ್ಕೊಂಡ್ ಬಂದವರೆ. ಇರ್ಲಿ, ನಿನ್ನ ನೋಡ್ಬೇಕು ಅಂತಾನೆ ಬಂದ್ವಿ ಶೀತಲ್. ನೀನ್ ಹೇಗಿದ್ಯಾ? ಫೈನ್ ಕಣೋ. ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಏನು? ನಂದಿನಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ಗೊತ್ತಿಲ್ಲ ಕಣೋ, ನೀವಿಬ್ರು ಬೇರಾಗಿರೋ ವಿಷಯ ಗೊತ್ತಾಯ್ತು. ಅವಳು ಇದಕ್ಕಿದ್ದಾಗೆ ನಾಟ್ ರೀಚಬಲ್ ಆಗಿದ್ದಾಳೆ. ಯಾಕೆ, ಏನಾಯ್ತು, ಎಲ್ಲಿದ್ದಾಳೆ ಒಂದು ಗೊತ್ತಿಲ್ಲ. ಸ್ನೇಹ ಮತ್ತೆ ಡೈಸಿ ಎಲ್ಲಿದ್ದಾರೆ? ಡೈಸಿ ಗೊತ್ತಿಲ್ಲ, ಸ್ನೇಹ ಮಾತ್ರ ಮಲ್ಪೆಯಲ್ಲಿ ಫಿಶ್ ಎಕ್ಸ್ಪೋರ್ಟ್ ಆಫೀಸ್ ಇಟ್ಕೊಂಡಿದ್ದಾಳೆ. ಕೃಷ್ಣ, ಅವಳ ಬಗ್ಗೆ ತಿಳ್ಕೊಳ್ಳೋಕೆ ಇನ್ ಒಂದೇ ಒಂದ್ ಚಾನ್ಸ್ ಇದೆ. ಏನು? ವಿಕ್ಕಿ. ವಿಕ್ಕಿನ? ಅವನೆಲ್ಲಿದ್ದಾನೆ? ಬೆಂಗಳೂರಲ್ಲಿ. ನೀನ್ ಬರೋದ್ ಸ್ವಲ್ಪ ಲೇಟ್ ಆಗಿದ್ರು, ನನ್ ಸಾಯಿಸ್ಬಿಡ್ತಾ ಇದ್ರು. ಯಾರೋ ವಿಕ್ಕಿ ಇವರೆಲ್ಲ? ನಿನ್ಯಾಕ್ ಹೊಡೆಯಕ್ ಬಂದ್ರು? ಏನಿಲ್ಲ, ನಾನೊಂದು ಲ್ಯಾಂಡ್ ಪರ್ಚೇಸ್ ಮಾಡ್ದೆ ಕಣ. ಆಮೇಲೆ ಗೊತ್ತಾಯ್ತು ಇದು ಲಿಟಿಗೇಷನ್ ಲ್ಯಾಂಡ್ ಅಂತ. ಈಗ ರೌಡಿಗಳು ಆ ಪ್ರಾಪರ್ಟಿಗೆ ಎಂಟ್ರಿ ಆಗಿ 1 crore ಡೀಲ್ ಕೇಳ್ತಾ ಇದಾರೆ. ಅದನ್ನೆಲ್ಲ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದಲ್ವೇನ? ರಿಯಲ್ ಎಸ್ಟೇಟ್ ಅಲ್ಲಿ ಇದೆಲ್ಲ ಕಾಮನ್ ಕಣ. ಅದ್ ಬಿಡು, ನೀನ್ ಹೇಗಿದ್ಯಾ? ಅವನ್ಗೇನಾಗಿದ್ಯಪ್ಪ? ಅಚೀವ್ಮೆಂಟ್ ಅಂತ ಮೌಂಟ್ ಎವರೆಸ್ಟ್ ಅನ್ಕ ಬೆಳೆದು ನಿಂತರು, ಈಗ ಇರೋದನ್ನೆಲ್ಲ ಬಿಟ್ಟು ಇಲ್ದೇ ಇರೋದನ್ನ ಹುಡ್ಕೊಂಡ್ ಕೂತವನೆ. ಏನ್ ಮಾಡ್ತೀಯಾ ಅಂದ್ರೆ? ನಂದಿನಿ ಕಣ. ಏನ್ ಕೃಷ್ಣ ಇದು? ನೀವಿಬ್ರು ಮದುವೆ ಆಗಿ ಮಕ್ಕಳಾಗಿ ಸೆಟ್ಲ್ ಆಗಿರ್ತೀರಾ ಅನ್ಕೊಂಡೆ. ರಿಯಲಿ ಸ್ಯಾಡ್. ನಂದಿನಿ ನಂಬರ್ ನಿನ್ನ ಹತ್ರ ಇರುತ್ತೆ ಅಂತ ಸ್ವಾತಿ ಹೇಳಿದ್ಲು. ಅವಳ ಹತ್ರ ನಿನ್ನ ನಂಬರ್ ಇರಲಿಲ್ಲ, ಇದ್ದಿದ್ರೆ ನಾನು ಫೋನ್ ಮಾಡಿ ತಿಳ್ಕೊತಾ ಇದ್ದೆ, ಅದಕ್ಕೆ ಅಡ್ರೆಸ್ ತಿಳ್ಕೊಂಬಂದೆ. ಆಕ್ಚುಲಿ ಅವತ್ತು ರೆಸಾರ್ಟ್ ಇನ್ಸಿಡೆಂಟ್ ಆದ್ಮೇಲೆ ನಂದು ಅವಳದು ಫ್ರೆಂಡ್ಶಿಪ್ ಕಟ್ ಆಯ್ತು. ನಾನು ಅವಳ ಟಚ್ಚಲ್ಲಿ ಇಲ್ಲ. ಬಟ್ ಅವಳ ಮನೆ ನನ್ಗೆ ಗೊತ್ತು. ಅಯ್ಯಪ್ಪ, ಏನೋ ಇದು. ಓಹೋ, ಲವ್ ಮಾಮ. ನಂದಿನಿ ಹೇಳಿದ್ ನಿಜ ಕಣ. ಏನು? ಇಷ್ಟು ದೊಡ್ಡ ಬಂಗ್ಲೆ ಕಟ್ಕೊಂಡು ಬದುಕ್ತಾ ಇರೋ ಅವ್ರ ಅಪ್ಪನಿಗೆ ಮಗಳನ್ನ ಕೊಡು ಅಂದ್ರೆ ಹೇಗೋ ಕೊಡ್ತಾರೆ. ಈ ಮನೆ ಗೇಟ್ ಕಾಯಕ್ಕೂ ಅನ್ಫಿಟ್ ನಾನು. ಏ ಸುಮ್ನಿರ್ಲಿ,
ನೀನ್ ಹೇಳ್ತಾ ಇರೋದು ನಾವು ಆವಾಗಿದ್ದ ರೇಂಜ್. ಈಗ ನೀನಿರೋ ರೇಂಜ್ಗೆ ನಿಮ್ ಮಾವನೆ ಬಂದು ನಿನ್ ಕಾಲ್ ತೊಳೆದು ಪಾದ ಪೂಜೆ ಮಾಡಿ ಸಾಕ್ಸ್ ಹಾಕಿ ಅಲ್ಲಿ ಅಂದ್ರೆ ನಿನ್ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತಾನೆ. ಅದಮ್ಮ ನಮ್ ರೇಂಜ್. ಕೋನ್ ಹೇ, ನಮಸ್ಕಾರ. ನಾನು ವಿಕ್ಕಿ, ನಂದಿನಿ ಅವ್ರ ಫ್ರೆಂಡು. ಅವ್ರನ್ನ ನೋಡ್ಬೇಕಾಗಿತ್ತು. ನಂದಿನಿ? ಕೌನ್ ಸರ್ ನಂದಿನಿ? ಇದು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆ ತಾನೆ? ಹೌದು ಹೌದು, ಇದು ಅವ್ರದೇ ಮನೆ. ಆದ್ರೆ ನಾನ್ ತಕ್ಕೊಂಡು 4 ವರ್ಷ ಆಯ್ತು. ಈಗ ಅವ್ರು ಎಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಾ? ನಹಿ ಬಾಯ್, ಐ ಡೋಂಟ್ ನೋ. ಈ ಮನೆ ತಕ್ಕೊಂಡ್ಮೇಲೆ ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಜಾವ್ ಜಾವ್ ಯಹಾಸೆ ಜಾವ್.
ನಾನು ಸರಿ ನೀನ್ ಹೇಳು. ನೀನ್ ಹೇಳು. ಅಯ್ಯಯ್ಯಯ್ಯೋ ಯಾರಾದ್ರೂ ಒಬ್ರು ಹೇಳಿ, ಚಿಕ್ಕ ಮಕ್ಕಳ ತರ ನೀನ್ ಹೇಳು ನಾನು ಹೇಳು ನಾನು ಹೇಳು ನೀನ್ ಹೇಳು ಅಂತ ಆಟ ಆಡ್ತಾ ಇದ್ದಿರಲ್ಲ, ಐಸ್ ಪೈಸಾ ಇದು ಯಾರಾದ್ರೊಬ್ರು ಹೇಳಿ, ಬೇಗ ಹೇಳಿ. ಲೈಫಲ್ಲಿ ಮತ್ತೆ ನಾನು ನಿನ್ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ನಾನು ಅಷ್ಟೇ. ನೀನು ಹೇಗಿದ್ಯಾ? ಫೈನ್. ನೀನು? ಅಯ್ಯಯ್ಯಯ್ಯಯ್ಯೋ ಇವನಿಗೇನಮ್ಮ ಮಿಲೇನಿಯರು, ಇಡೀ ವರ್ಲ್ಡ್ ಯೂಸ್ ಮಾಡ್ತಾ ಇದೆಯಲ್ಲ ಮೊಬೈಲ್ ಚಾರ್ಜರು. ಹಲೋ ಅಪ್ಲಿಕೇಶನ್ ಸೇ ಹಲೋ ಚಾರ್ಜ್ ಯುವರ್ ಮೊಬೈಲ್, ಅದನ್ನ ಕಂಡಿಡ್ದಿದ್ದ ಇವನು ಅಂತೂ ಅನ್ಕೊಂಡ ಹಾಗೆ ಅಚೀವ್ ಮಾಡಿಬಿಟ್ಟೆ. ಭಯ ತೋರಿಸ್ತದೆ. ಒಳಗ್ ಬನ್ನಿ. ಹಾಯ್ ಚಿಂಟೂಸ್, ನಿಮ್ಗೆಲ್ಲ ಚಾಕ್ಲೇಟ್ಸ್ ತಂದಿದ್ದೀನಿ, ಡ್ರೈವರ್ ಅಂಕಲ್ ಹತ್ರ ಇಸ್ಕೊಳ್ಳಿ. ಅಕ್ಕ ಈ ಅಂಕಲ್ ಯಾರು? ಕೃಷ್ಣ. ಹಾಗಾದ್ರೆ ಇವರು ಚೋಟ ಭೀಮ ಅಲ್ಲ ಮಿಸ್ಟರ್ ಬೀನ್? ನಂದಿನಿ. ಯಾರ ಇವರು? ಅತ್ತೆ ಇವ್ರು ನನ್ನ ಕ್ಲಾಸ್ಮೇಟ್ ಕೃಷ್ಣ ಅಂತ. ನಮಸ್ತೆ. ಇವ್ರ ಲಿಂಗು. ನಮಸ್ಕಾರ. ಕೃಷ್ಣ ಅಂದ್ರೆ ನೀನೇನಾ? ಹೌದು. ವಾ, ನನ್ನ ಹೆಸರನ್ನ ಪ್ರಿಂಟ್ ಹಾಕಿ ಇಡೀ ಊರಿಗೆ ಪಾಂಪ್ಲೆಟ್ ಹಂಚಿರೋ ತರ ಇದೆ. ಹಾಗೇನಿಲ್ಲಪ್ಪ, ದಿನಕ್ಕೊಮ್ಮೆ ನಿನ್ ಹೆಸರು ಹೇಳಲಿಲ್ಲ ಅಂದ್ರೆ ಇವಳಗ್ ನಿದ್ರೆನೆ ಬರೋದಿಲ್ಲ. ನಮ್ಮ ಮನೇಲಿ ಬೆಳಗ್ಗೆ ಸುಪ್ರಭಾತ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ ಹೆಸರಂತೂ ಖಂಡಿತ ಕೇಳಿಸುತ್ತೆ. ನಂದಿನಿ, ಅವ್ರು ಫ್ರೆಶ್ ಆಗ್ಲಿ, ರೂಮ್ ತೋರಿಸು. ನೋಡ್ದ, ನೀನು ಕೊಟ್ಟಿರೋ ಗಣೇಶನ ಅವಳು ಇನ್ನೂ ಇಟ್ಕೊಂಡಿದ್ದಾಳೆ ಅಂದ್ರೆ ಏನರ್ಥ? ನಿನ್ನ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಅರ್ಥ. ಕೃಷ್ಣ, ಅವಳಿಗೆ ಕಾಲ್ ನೋಡ್ದ? ಇಲ್ಲ. ಕುತ್ತಿಗೆ ನೋಡ್ದ? ನಾನ್ ನೋಡ್ದೆ. ಲೇ, ತಾಳಿನೂ ಇಲ್ಲ ಕಾಲುಂಗ್ರನು ಇಲ್ಲ ಕಣೋ, ಅವಳಿಗೆ ಮದ್ವೆನೇ ಆಗಿಲ್ಲ. ಸೋ ದಟ್ ನಿಮ್ಮಿಬ್ರು ದಾರಿನೂ ಒಂದೇ, ಅವಳಿಗೆ ನಿನ್ಗೋಸ್ಕರ ಜೀವ ಇಟ್ಕೊಂಡು ಕಾಯ್ತಾವಳೆ. ಲೇ, ನಿನ್ನ ಪ್ರೀತಿಲಿ ನಿನ್ಗೆ ಗೆದ್ಬಿಟ್ಟೆ ಕಣೋ. ಇದೇ ಖುಷಿಗೆ ನಾನು ಅರ್ಜೆಂಟ್ ಆಗಿ ಸ್ವಲ್ಪ ಮಂಡಿಪೇಟೆಗೆ ಹೊಟ್ಟು ಬಂದ್ಬಿಡ್ತೀನಿ. ಅನ್ಲೋಡಿಂಗ್ ಕಣೋ. ಬಾ ಕ್ರಿಶ್, ನಮ್ ಡ್ಯಾಡಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಶ್ವರ್, ಅದೆಲ್ಲ ನನ್ ಕೇಳ್ಬಿಡಿ. ಅರೇಂಜ್ಮೆಂಟ್ಸ್ ಏನಿದೆಯೋ ಎಲ್ಲ ನೀವೇ ನೋಡ್ಕೊಳ್ಳಿ. ಓಕೆ, ಯು ಕ್ಯಾರಿ. ಓಕೆ ಸರ್. ಡ್ಯಾಡಿ, ಇವ್ರು ನನ್ನ ಕ್ಲಾಸ್ಮೇಟ್ ಕೃಷ್ಣ. ನಮಸ್ಕಾರ. ಒಳ್ಳೇದಾಗ್ಲಿ. ನಿನ್ ಬಗ್ಗೆ ನಂದಿನಿ ತುಂಬಾ ಹೇಳಿದ್ಲು, ನೀನ್ ನೋಡಿರ್ಲಿಲ್ಲ, ಇವತ್ ನೋಡಿದಾಗಾಯ್ತು. ಏನ್ ಮಾಡ್ಕೊಂಡಿದ್ಯಾ? ಹಲೋ ಅಂತ ಮೊಬೈಲ್ ಚಾರ್ಜರ್ ಅಪ್ಲಿಕೇಶನ್ ಇದೆಯಲ್ಲ ಡ್ಯಾಡಿ, ಅದನ್ನ ಕಂಡು ಹಿಡಿದಿರೋದೇ ಇವರು. ಓ ಗ್ರೇಟ್, ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಸಾಧನೆ ಮಾಡಿದ್ಯಾ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ, ಹಲೋ. ನಾನು ಸರಿ ಹೇಳು. ನೀನೇ ಹೇಳು. ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಅದನ್ನೇ ಹೇಳಕ್ ಬಂದೆ. ವಾವ್, ಬ್ಯೂಟಿಫುಲ್ ಆಗಿದೆ ವ್ಯೂ. ನಿಮ್ ತಂದೆ ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಜಾಗದಲ್ಲಿ ಮನೆ ಕಟ್ಸಿದ್ದಾರೆ. ಇದು ನಮ್ಮನೆ ಅಲ್ಲ ಕ್ರಿಶ್, ನಮ್ಮ ಅತ್ತೆ ಮನೆ. ಹೌದು ಕ್ರಿಶ್, ನಮ್ಮ ಅಕ್ಕ ಯಾರನ್ನೋ ಲವ್ ಮಾಡಿ ಓಡೋದ್ಲು ಅಂತ ಹೇಳದ್ನಲ್ಲ, ಅದೇ ಟೈಮಲ್ಲಿ ಬೋನಸ್ ತರ ನಮ್ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಕಂಪನಿ ಲಾಕ್ಔಟ್ ಆಯ್ತು. ಇರೋ ಬರೋ ಆಸ್ತಿನೆಲ್ಲ ಸಾಲಕ್ಕೋಸ್ಕರ ಮಾರ್ಬೇಕಾಯ್ತು. ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತಿದ್ ನಾವು, ನೋಡ್ ನೋಡ್ತಾನೆ ಫುಟ್ಪಾತ್ಗೆ ಬಂದ್ಬಿಟ್ವಿ. ಆ ಅವಮಾನ ತಡಿಯಕ್ಕಾಗ್ದೆ ನಮ್ಮಪ್ಪ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರು. ಅಂತ ಟೈಮಲ್ಲಿ ದೇವ್ರ ತರ ನಮ್ಮ ಅತ್ತೆ ಬಂದ್ರು. ಯಾಕಣ್ಣ ಹೀಗ್ ಮಾಡ್ಕೊಂಡೆ? ನಾವು ಹುಟ್ಟೋವಾಗ ಏನ್ ತಗೊಂಡ್ ಬರ್ತೀವಿ, ಸಾಯೋವಾಗ ಏನ್ ತಗೊಂಡ್ ಹೋಗ್ತೀವಿ? ನೀನ್ ದುಡ್ದಿದ್ದಿನ ನೀ ಕಳ್ಕೊಂಡೆ ಅಷ್ಟೇ, ಅದಕ್ಕೆ ಯಾಕೆ ಹೆದರ್ಕೋತೀಯ? ಅಣ್ಣ ತಂಗಿ ಅನ್ನೋ ಸಂಬಂಧ ಬರೀ ಗೌರಿ ಹಬ್ಬದಲ್ಲಿ ಬಾಗ್ನ ತಗೊಳಕ್ ಅಷ್ಟೇ ಅಲ್ಲ ಅಣ್ಣ, ಅಥವಾ ರಕ್ಷಾಬಂಧನದಲ್ಲಿ ಬರೀ ರಾಖಿ ಕಟ್ಟಿಸ್ಕೊಳಕ್ ಅಷ್ಟೇ ಅಲ್ಲ.
ರಕ್ತ ಹಂಚ್ಕೊಂಡು ಹುಟ್ಟಿದೀವಿ, ಹಾಗೆ ಕಷ್ಟ ಸುಖನೂ ಹಂಚ್ಕೋಬೇಕಲ್ವಣ್ಣ. ನಿನ್ನ ಆಸ್ತಿ ಹೋದ್ರೆ ಏನಂತಣ್ಣ? ದೇವ್ರು ಕೊಟ್ಟಂಗೆ ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ನನಗ್ ತಾನೆ ಯಾರಿದ್ದಾರೆ ಹೇಳು? ಗಂಡನ, ಬಂಧುನ, ಬಳಗನ, ಇರೋದೊಬ್ಬ ಮಗ. ನೋಡೋಣ, ಇವತ್ತಿಂದ ನನ್ನಷ್ಟು ಆಸ್ತಿಗೆ ನೀನೇ ಯಜಮಾನ. ಲೈಫಲ್ಲಿ ಲವ್ಗಿಂತ ಅಚೀವ್ಮೆಂಟ್ ಮುಖ್ಯ ಅಂತ ಖಾಲಿ ಕೈಲಿ ಹೋದ ನೀನು ಇವತ್ತು ಕೋಟ್ಯಾಧಿಪತಿ. ಅದೇ ಕೋಟ್ಯಾಧಿಪತಿಯಾಗಿದ್ದ ನಾವು ಎಲ್ಲಾನು ಕಳ್ಕೊಂಡು ಫುಟ್ಪಾತ್ಗೆ ಬಂದ್ಬಿಟ್ವಿ. ಎಷ್ಟು ವಿಚಿತ್ರ ಅಲ್ವಾ ಲೈಫು? ಲೈಫಲ್ಲಿ ನಮ್ಗೆ ಎರಡು ಆಯ್ಕೆಗಳಿರುತ್ತೆ ನಂದಿನಿ. ಒಂದು ಒಪ್ಕೊಳ್ಳೋದು, ಇನ್ನೊಂದು ಬದಲಾಯಿಸೋದು. ಯಾವುದನ್ನ ನಾವು ಬದಲಾಯಿಸೋಕ್ಕಾಗಲ್ವೋ ಅದನ್ನು ಒಪ್ಕೊಂಡ್ಬಿಡ್ಬೇಕು. ಒಪ್ಕೊಳ್ಳೋಕ್ಕಾಗದೇ ಇರೋದನ್ನ ನಾವು ಬದಲಾಯಿಸ್ಬಿಡ್ಬೇಕು. Hi, this is Karthik. Krishna. ನನ್ ಸೋದರತ್ತೆ ಮಗ. ಸೋದರತ್ತೆ ಮಗ? ಓ, ನವಿಲ್ಗರಿ. ನವಿಲ್ಗರಿನಾ? ಹಾ, ಅದೇ ನಂದಿನಿ ನಾಲ್ಕನೇ ಕ್ಲಾಸ್ ಅಲ್ಲಿ ಇದ್ದಾಗ ನೀವು ನವಿಲ್ಗರಿ ಕೊಟ್ಟಿದ್ರಂತಲ್ಲ, ಮರಿ ಹಾಕುತ್ತೆ ಇಡ್ಕೊ ಅಂತ. ಅಲ್ಲ, ಅದ್ ನಿಮ್ಗೆ ಗೊತ್ತು? ಅದೀಗ ನನ್ನ ಹತ್ರ ಇದೆ ಬಾಸ್. ನೀವು ಇವ್ರಿಗೆ ಕೊಟ್ಟು 10 ವರ್ಷ ಆದ್ರೂ ಅದು ಮರಿನೇ ಹಾಕಿರಲ್ವಂತಲ್ಲ, ನನ್ನ ಹತ್ರ ಬಂದ ಮೇಲೆ ಭರ್ಜರಿಯಾಗಿ ಮೊಟ್ಟೆ ಇಟ್ಟಿದೆ. ಅದು ಡೈನೋಸರಸ್ ಗಾತ್ರದ್ದು. ನೀವು ಸಖತ್ತಾಗಿ ಮಾತಾಡ್ತೀರಾ. ಮಾತೆ ನಮ್ಮ ಮನೆ ದೇವರು ಬಾಸ್, ಅದರಿಂದಾನೆ ನಮಗೆ ನೇಮು ಫೇಮು ಎಲ್ಲ. ಸರಿ ಸರಿ, ನಿಮ್ಮ ಬಗ್ಗೆ ನಂದಿನಿ ಅವಾಗವಾಗ ಹೇಳೋದು ಕೇಳಿ ಕೇಳಿ ನಿಮ್ಮನ್ನೊಂದ್ಸಲ ನೇರವಾಗಿ ಮೀಟ್ ಮಾಡ್ಬೇಕಂತ ತುಂಬಾ ಕುತೂಹಲ ಇತ್ತು. ನೀವು ತುಂಬಾ ಜೀನಿಯಸ್ ಇದ್ರ, ಒಳ್ಳೆ ಟೈಮಿಗೆ ಬಂದಿದ್ರ, ಮದುವೆ ಮುಗಿಸ್ಕೊಂಡು ಹೋಗಿ. ಶೋರ್ ಶೋರ್. ನಿಮ್ದ ಏಕೆ ನಿಮಗೆ ನಂದಿನಿ ಹೇಳಿಲ್ವಾ? ನಮ್ದು. ಹಾ ಕ್ರಿಶ್, ನಾನು ಹೇಳಬೇಕು ಅನ್ನೋಷ್ಟರಲ್ಲಿ ಇವನೇ ಬಂದ. ಇಬ್ರು ಸುಮಾರು ವರ್ಷಗಳ ನಂತರ ಮೀಟ್ ಮಾಡ್ತಿದ್ರ, ತುಂಬಾ ವಿಷಯಗಳು ಉಳ್ಕೊಂಡ್ಬಿಟ್ಟಿರುತ್ತೆ. ಯು ಗೈಸ್ ಕ್ಯಾರಿ ಆನ್. ನಿಮ್ಮನ್ನ ನೋಡ್ಬೇಕಂತ ತುಂಬಾ ಆಸೆ ಇತ್ತು, ಆ ಆಸೆ ಪೂರೈಸ್ತು. ವಿಲ್ ಕ್ಯಾಚ್ ಅಪ್ ಲೇಟರ್. ಓಕೆ. ಫಾರಿನ್ ಹೋದ್ಮೇಲೆ ನಂಬಿಕೆಗಳೆಲ್ಲ ಬಿಟ್ಬಿಟ್ಟಿರೋ ಹಾಗಿದೆ. ನಾವು ಚಿಕ್ಕ ಮಗು ಆಗಿದ್ದಾಗ ಮಗು ಊಟ ಮಾಡಲಿ ಅಂತಾನೋ ನಿದ್ದೆ ಮಾಡಲಿ ಅಂತಾನೋ ಅಮ್ಮ ಚಂದಮಾಮ ಕತೆ ಹೇಳ್ತಾರೆ. ಮರಿ, ಊಟ ಮಾಡು, ನಿದ್ದೆ ಮಾಡು, ನೋಡು ಚಂದಮಾಮ ನಿನ್ನ ಹತ್ರ ಬರ್ತಾನೆ ಅಂತ. ಅದನ್ನೆಲ್ಲ ನಾವು ನಿಜ ಅಂತ ನಂಬಿರ್ತೀವಿ. ಅದು ಬುಡುಮೇಲೆ ಆದ್ಮೇಲೆ ಗೊತ್ತಾಗೋದು ಅಮ್ಮ ಹೇಳಿದ ಕತೆ ಎಲ್ಲ ಸುಳ್ಳು ಅಂತ. ನಾವು ಮನ್ಸಲ್ಲಿ ಅಂದ್ಕೊಂಡಿದ್ದು ಏನೋ ನಡೆಯಲ್ಲ. ಹಾ ಕ್ರಿಶ್, ಮರ್ತೇ ಬಿಟ್ಟಿದ್ದೆ, ನಿನ್ ಮದುವೆ ಆಯ್ತಾ? ಹಾ, ಮದುವೆ ಆಯ್ತು, ಒಂದ್ ಮಗು ಇದೆ. ಮುದ್ದಾದ ಮಗು, ಮುತ್ತಂತ ಹೆಂಡತಿ ಅಂತ ಹೆಂಡತಿನ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ನಿನ್ನಂತ ಗಂಡನ್ ಪಡೆಯೋಕೆ ಅವಳು ಪುಣ್ಯ ಮಾಡಿರ್ಬೇಕು. Thank you.
Anyhow, belated happy married life. Thank you. Wish you happy married life in advance. ಅವಳು ಸಿಕ್ಕಿದ್ರೆ ಸಾಕು ಅಂತ ಅಷ್ಟು ದೂರದಿಂದ ಫ್ಲೈಟ್ ಹತ್ಕೊಂಡು ಓಡ್ ಬಂದಲ್ಲ, ಈಗ ಯಾಕೋ ಬೇಡ ಅಂತ ಇದ್ಯಾ? ಲೇ ಲೂಸ್ ಏನೋ ನೀನು. ಅಲ್ಲ ಕಣೋ, ನನಗೆ ಹೆಂಡತಿ ಮಕ್ಕಳಿದಾರೆ ಅಂತ ಅವಳ ಹತ್ರ ಯಾಕೋ ಸುಳ್ಳು ಹೇಳಿದೆ? ಅವಳ ಮದುವೆ ಫಿಕ್ಸ್ ಆಗಿದೆ ಕಣೋ, ಅವಳು ಒಪ್ಕೊಂಡಿದ್ದಾಳೆ. ಈಗ ದಿಢೀರ್ ಅಂತ ಬಂದು ಡಿಸ್ಟರ್ಬ್ ಮಾಡೋದು ತಪ್ಪಲ್ವನ? ನನಗೆ ಈ ಮದುವೆ ಒಪ್ಪಿಗೆ ಆಗಿದೆ ಅಂತ ಅವಳು ನಿನ್ನ ಹತ್ರ ಬಂದು ಹೇಳದ್ಲ? ಲೇ, ಆ ಮದುವೆನ ಒಪ್ಪಿ ಅವಳು ಮದುವೆ ಆಗೋದಾದ್ರೆ ನಿನ್ ಮೇಲೆ ಯಾಕೋ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು, ಅದನ್ನೇ ನೀನ್ ಯೋಚನೆ ಮಾಡ್ಲಿಲ್ಲ. ಮತ್ತೆ ಅವಳು ಆ ಮದುವೆಗೆ ಒಪ್ಪಿದಾಳೆ ಅಂತ ನೀನ್ ಹೆಂಗೋ ಡಿಸೈಡ್ ಮಾಡ್ತೀಯಾ? ನೋಡೋ, ಇದ್ರಲ್ಲಿ ಗೊತ್ತಾಗತ್ತೆ ಅವಳಿಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ. ಅವಳಿಗೆ ತಾಳಿ ಕಟ್ಟಿದ್ಮೇಲೆ ಹೇಳಿದ್ರೆ ತಪ್ಪು, ಮುಂಚೆ ಹೇಳಿದ್ರೆ ತಪ್ಪೇ ಇಲ್ಲ. ಈಗ ನೀನ್ ಹೇಳ್ತೀಯಾ ಇಲ್ಲ ನಾನು ಹೋಗಿ ಹೇಳ? ಬೇಡ ಕಣೋ, ನಂದಿನಿಗೆ ಕಾರ್ತಿಕ್ ಜೊತೆ ಮದುವೆ ಫಿಕ್ಸ್ ಆಗಿದೆ. ಕಾರ್ತಿಕ್ ಲಂಡನ್ ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡ್ ಬರೋವರೆಗೂ 5 ವರ್ಷ ನಂದಿನಿ ಕಾದಿದ್ದಾಳೆ. ಅದು ಅಲ್ದೆ ನಂದಿನಿಯವ್ರ ತಂದೆ ಕಷ್ಟದಲ್ಲಿದ್ದಾಗ ಕಾರ್ತಿಕ್ ಹೆಲ್ಪ್ ಮಾಡಿದಾನೆ. ಅವಳ ಕಷ್ಟದಲ್ಲಿ ನಾನು ಅವಳ ಜೊತೆ ಇರಲಿಲ್ಲ ಕಣೋ. ಸೊ ನಂದಿನಿಗೆ ಕಾರ್ತಿಕ್ ಇಸ್ ದ ರೈಟ್ ಪರ್ಸನ್. ಅವತ್ತು ನಿನ್ ಫ್ಯಾಮಿಲಿಗೋಸ್ಕರ ನಿನ್ ಲವ್ನ ಬಿಟ್ಕೊಟ್ಟೆ, ಇವತ್ತು ಇವ್ರ ಫ್ಯಾಮಿಲಿಗೋಸ್ಕರ ನಿನ್ ಲವ್ನ ಬಿಟ್ಕೊಡ್ತಾ ಇದೆಯಲ್ಲ, ನಿನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ. ನನಗೆ ಸಿಗ್ತಾರೆ ಅನ್ನೋದು ಕಲ್ಪನೆ, ನನಗೆ ಸಿಗಬೇಕು ಅನ್ನೋದು ಸ್ವಾರ್ಥ, ನನಗೆ ಸಿಕ್ಲಿಲ್ಲ ಅನ್ನೋದು ದುಃಖ. ಆದ್ರೆ ನನಗೆ ಸಿಗ್ಲಿಲ್ಲ ಅಂದ್ರು ಅವಳೆಲ್ಲೇ ಇದ್ರು ಚೆನ್ನಾಗಿರ್ಲಿ ಅನ್ನೋದು ಪ್ರೀತಿ. ಈ ಭೂಮಿಲಿ ಅನ್ನ ಸಿಗ್ಲಿಲ್ಲ ಅಂತ ಕೊರಗೋರು ಕಡಿಮೆ, ಪ್ರೀತಿ ಸಿಗ್ಲಿಲ್ಲ ಅಂತ ಕೊರಗೋರೇ ಜಾಸ್ತಿ. ಅವಳೊಂದ್ಸಲಿ ನೋಡ್ಬೇಕು ಅನ್ಕೊಂಡಿದ್ದೆ, ನೋಡಿದೆ, ಹೇಗಿದ್ರು ಬಂದಿದ್ದೀವಿ, ಮದುವೆ ಮುಗಿಸ್ಕೊಂಡು ಹೋಗ್ಬಿಡೋಣ.